ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ನೋಡ್ರಿ ಕಳೆದ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಯಾವ ಥರನಾಗಿ ಪರಿಣಾಮಕಾರಿ ಆಡಳಿತ ಮಾಡೋಕ್ಕೋಸ್ಕರ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಇದೆ ಅಂತ ಡಿಸ್ಕಷನ್ ಮಾಡಿದ್ವಿ ಅಲ್ಲಿ ಕೇವಲ ಅಡ್ವಾಂಟೇಜಸ್ ಅನ್ನು ಮಾತ್ರ ನೋಡಿದ್ವಿ ಜೊತೆಗೆ ಸರ್ಕಾರದ ಕೆಲವೊಂದಿಷ್ಟು ಇನಿಷಿಯೇಟಿವ್ಸನ್ನು ನೋಡಿದ್ವಿ ಸೊ ಇವತ್ತೇನು ಮಾಡೋಣ ಅಂದರೆ ರಾಜ್ಯ ಸರ್ಕಾರದ ಜೊತೆ ಜೊತೆಗೆ ಕೇಂದ್ರ ಸರ್ಕಾರ ಏನೇನು ಇನಿಷಿಯೇಟಿವ್ಸ್ ತೊಗೊಂಡಿದೆ ಈ ಗ ಈ ಗವರ್ನೆನ್ಸ್ ಅಥವಾ ಈ ಆಡಳಿತವನ್ನು ಸುಲಭವಾಗಿ ಮಾಡೋದಕ್ಕೆ ಏನೇನು ಇನಿಷಿಯೇಟಿವ್ಸನ್ನ ತೆಗೆದುಕೊಂಡಿದೆ ಅಂತ ನೋಡೋಣ ಜೊತೆಗೆ ಏನಂದರೆ ಏನೇನು ಸವಾಲುಗಳಿದೆ ಮತ್ತೆ ವೇ ಫಾರ್ವರ್ಡ್ ಏನು ಅಂದ್ರೆ ಏನೇನು ಸಜೆಷನ್ ಅನ್ನು ಕೊಡಬಹುದು ಈಗ ನೋಡಿರಿ ಈ ಗವರ್ನೆನ್ಸ್ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಸವಾಲುಗಳಿದೆ ಏನೇನು ಸಮಸ್ಯೆಗಳಿದೆ ಅಂತ ಡಿಸ್ಕಸ್ ಮಾಡೋಣ ಅದರ ವೇ ಫಾರ್ವರ್ಡ್ ಏನಂತಾನು ಕೂಡ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದ್ರೆ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ ನ ತಗೊಂಡಿದೆ ಅದರಲ್ಲಿ ಮೊದಲೇದು ಯಾವುದಪ್ಪ ಅಂದ್ರೆ ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ಸ್ ಅಂತ ಸೊ ನೋಡ್ರಿ ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ ಅಂದ್ರೆ ಸೊ ಇಸ್ರಾ ಈ ಹೆಸರಲ್ಲೇ ಹೇಳೋದಾಗ ಏನಪ್ಪಾ ಅಂದ್ರೆ ಡಿಜಿಟಲ್ ಭಾರತವನ್ನ ಮಾಡೋದು ಮುಖ್ಯ ಉದ್ದೇಶವಾಗಿದೆ ಸೊ ಇದು ಒಂದು ಏನಪ್ಪ ಅಂದರೆ ಅಂಬ್ರೇಲಾ ಪ್ರೋಗ್ರಾಮ್ ಇದರಲ್ಲಿ ಏನಂದರೆ ಬೇರೆ ಬೇರೆ ಕಾರ್ಯಕ್ರಮಗಳು ಬರುತ್ತೆ ಇದರಿಂದ ಭಾರತವನ್ನು ಸಂಪೂರ್ಣವಾಗಿ ಆಡಳಿತಾತ್ಮಕವಾಗಿ ಏನಪ್ಪ ಅಂದರೆ ಡಿಜಿಟಲೀಕರಣ ಮಾಡುವಂಥ ಉದ್ದೇಶವನ್ನು ಹೊಂದಿದೆ ಸೊ ನೋಡ್ರಿ ಇದನ್ನು ಯಾರು ಲಾಂಚ್ ಮಾಡಿದ್ರು ಅಂತ ನಿಮಗೆ ಕ್ವಶನನ್ನು ಕೇಳ್ತಾರೆ ಸೊ ಇದನ್ನು ಲಾಂಚ್ ಮಾಡಿದವರು ಯಾರಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಲಾಂಚನ್ನು ಮಾಡ್ತಾರೆ ಸೊ ಈ ಒಂದು ಕಾರ್ಯಕ್ರಮವನ್ನು ಯಾರು ಲಾಂಚ್ ಮಾಡಿದ್ರು ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ ಅವ್ರು ಏನು ಮಾಡ್ತಾರೆ ಅಂದರೆ ಲಾಂಚನ್ನು ಮಾಡ್ತಾರೆ ಹಾಗಾದರೆ ಏನೇನು ಏರಿಯಾಸ್ ಇದೆ ಅಂದರೆ ಯಾವ್ಯಾವ ಒಂದು ಏರಿಯಾದಲ್ಲಿ ಅವರು ವಿಷನನ್ನು ಇಟ್ಕೊಂಡು ಬಂದಿದ್ದಾರೆ ಅಂತ ನೋಡೋದಾದರೆ ನೋಡಿರಿ ಫಸ್ಟ್ನೇದಾಗಿ ಏನಪ್ಪ ಅಂದರೆ ಪ್ರತಿಯೊಬ್ಬ ನಾಗರಿಕೂ ಕೂಡ ಏನಂದರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರನ್ನ ಕೊಡುವುದು ಅಂದರೆ ನೀವೇನೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಏನಪ್ಪ ಅಂದರೆ ಡಿಜಿಟಲಿ ಕೆಲಸವನ್ನು ಮಾಡೋದು ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದರೆ ಡಿಜಿಟಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ತಾರೆ ಸೊ ಇದರಿಂದ ನೀವು ಸರ್ವಿಸನ್ನು ತೆಗೆದುಕೊಳ್ಳೋದಿದ್ರು ಕೂಡ ಏನಪ್ಪ ಅಂದರೆ ಈಸಿಯಾಗಿ ಮನೇಲೆ ಕೂತು ಡಿಜಿಟಲಾಗಿ ಏನು ಮಾಡ್ಬೋದು ಅಂದರೆ ಸರ್ವಿಸನ್ನು ತೆಗೆದುಕೊಳ್ಬೋದು ಎರಡನೇದು ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರಂದ್ರೆ ಗವರ್ನೆನ್ಸ್ ಅಂಡ್ ಸರ್ವಿಸ್ ಆನ್ ಡಿಮ್ಯಾಂಡ್ ಅಂದ್ರೆ ನೀವು ಯಾವಾಗ ಡಿಮ್ಯಾಂಡ್ ಅನ್ನ ಮಾಡ್ತೀರ ಅಥವಾ ಯಾವಾಗ ಬೇಡಿಕೆಯನ್ನ ಮಾಡ್ತಿರಲ್ಲ ಅವಾಗ ನಿಮ್ಗೆ ಏನಪ್ಪ ಅಂದ್ರೆ ಸೇವೆಗಳು ಮತ್ತೆ ಆಡಳಿತ ಒದಗಬೇಕು ಅನ್ನೋದು ಎರಡನೇ ಉದ್ದೇಶ ಆಗಿದೆ ಡಿಮ್ಯಾಂಡ್ ಮಾಡ್ದಾಗ ಏನಪ್ಪಾ ಅಂದ್ರೆ ಸೇವೆಗಳು ಮತ್ತೆ ಏನಂದ್ರೆ ಈ ಒಂದು ಆಡಳಿತ ಏನಿದೆಯಲ್ಲ ಆ ಆಡಳಿತ ಒದಗಬೇಕಂತ ಇದೆ ಜೊತೆಗೆ ನೋಡ್ರಿ ಏನಪ್ಪ ಅಂದ್ರೆ ಜನರನ್ನ ಏನ್ ಮಾಡೋದಂದ್ರೆ ಡಿಜಿಟಲಿ ಎಂಪವರ್ ಮಾಡೋದು ಡಿಜಿಟಲಿ ಎಂಪವರ್ ಮಾಡಿ ಏನಪ್ಪ ಅಂದ್ರೆ ಮಾಹಿತಿಯನ್ನ ಕೊಡೋದ್ರ ಮೂಲಕ ಇನ್ನು ಹೆಚ್ಚಿನದಾಗಿ ಏನ್ ಮಾಡೋದಂದ್ರೆ ಅವ್ರಿಗಿರುವಂಥ ಸರ್ವಿಸ್ ಅವೈಲೇಬಿಲಿಟಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದು ಮುಖ್ಯ ಉದ್ದೇಶವಾಗಿದೆ ಹಾಗಾದ್ರೆ ನೋಡಿರಿ ಯಾವ್ಯಾವ ಇನಿಷಿಯೇಟಿವ್ಸ್ನ ತೆಗೆದುಕೊಂಡಿದ್ದಾರೆ ಒಂದೊಂದನ್ನೇ ನಾವಿಲ್ಲಿ ಡಿಸ್ಕಸ್ ಮಾಡೋದಾದರೆ ಫಸ್ಟ್ ಏನು ಮಾಡಿದ್ದಾರೆ ಅಂದರೆ ಮೈ ಗೌರ್ಮೆಂಟ್ ಅಂತೇಳಿ ಒಂದು ಇನಿಷಿಯೇಟಿವ್ನ ತಗೊಂಡಿದ್ದಾರೆ ನೋಡಿರಿ ಫಸ್ಟ್ ಇರೋದು ಯಾವುದಪ್ಪ ಅಂದರೆ ಮೈ ಗೌರ್ಮೆಂಟ್ ಅಂತೇಳಿ ಇನಿಷಿಯೇಟಿವ್ಸ್ನ ತೆಗೆದುಕೊಂಡಿದ್ದಾರೆ ಸೊ ಈ ಮೈ ಗೌರ್ಮೆಂಟ್ ಅನ್ನೋದು ಇನಿಷಿಯೇಟಿವ್ಸ್ ಏನಿದೆ ಅಲ್ಲಿ ಇದೇನಾಗುತ್ತೆ ಅಂದರೆ ಈ ಒಂದು ಸರ್ಕಾರ ಮತ್ತು ಜನರ ಮಧ್ಯೆಗಳ ಒಂದು ಏನಾಗುತ್ತೆ ಅಂದರೆ ಲಿಂಕ್ ಆಗಿ ಕೆಲಸ ಮಾಡುತ್ತೆ ಸೊ ನೋಡಿರಿ ಸರ್ಕಾರ ಮತ್ತು ಜನರು ಏನಿದಾರಲ್ಲ ಇವ್ರ ಮಧ್ಯೆ ಏನಪ್ಪ ಅಂದ್ರೆ ಇದೊಂಥರ ಲಿಂಕ್ ಆಗಿ ಕೆಲಸ ಮಾಡುತ್ತೆ ಈ ಲಿಂಕನ್ನು ಯೂಸ್ ಮಾಡಿಕೊಂಡು ಯಾವ ಥರನಾಗಿ ನಾವು ಏನು ಮಾಡ್ಬೋದು ಅಂದರೆ ಒಳ್ಳೆಯ ಆಡಳಿತವನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂದರೆ ನೋಡ್ರಿ ಈಗ ಸರ್ಕಾರ ಏನು ಮಾಡತ್ತಪ್ಪ ಅಂದ್ರೆ ಯಾವುದೇ ಒಂದು ಹೊಸ ಫಲಸ್ನೀಸ್ನ ತಂದರೆ ಅಥವಾ ಹೊಸ ಯೋಜನೆಗಳನ್ನು ತಂದರೆ ಅದನ್ನು ಜನರಿಗೆ ಡಿಸ್ಕಸ್ ಮಾಡಕ್ಕೆ ಹೋಗೋದು ಈಗ ಜನರು ಏನು ಮಾಡ್ಬೋದು ಅಂದರೆ ಮೈ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಒಳಗೆ ಏನಪ್ಪ ಅಂದರೆ ಏನೋ ಒಂದು ಸರ್ಕಾರ ಯೋಜನೆ ಹಾಕುವಂತು ಅಥವಾ ಏನೋ ಒಂದು ಸರ್ಕಾರ ಅನೌನ್ಸ್ ಮಾಡ್ತಂದರೆ ಅದ್ರ ಬಗ್ಗೆ ಅವ್ರೇನ್ ಮಾಡ್ಬೋದಪ್ಪ ಅಂದರೆ ತಮ್ಮ ಭಾಗವಹಿಸುವಿಕೆಯನ್ನು ತೋರಿಸ್ಬೋದು ಜೊತೆಗೆ ಏನಂದ್ರೆ ಅವ್ರೇನು ಮಾಡಬಹುದು ಅಂದರೆ ಸರ್ಕಾರ ಏನೇನು ಯೋಜನೆಗಳನ್ನ ಹಾಕಿದೆ ಯಾವ್ಯಾವ ತಿದ್ದುಪಡಿಗಳನ್ನ ಮಾಡ್ಬೋದು ಏನೇನು ಡಿಸ್ಕಷನ್ ಅನ್ನ ಮಾಡ್ಬೋದು ಜೊತೆಗೆ ನೋಡ್ರಿ ಯಾವುದು ಸರಿ ಮತ್ತೆ ಯಾವುದು ತಪ್ಪು ಅಂತ ಹೇಳಿ ಏನಪ್ಪ ಅಂದರೆ ಪೋಲ್ ಮೂಲಕ ಯಾವುದು ಸರಿ ಮತ್ತೆ ಯಾವುದು ತಪ್ಪು ಅನ್ನೋದನ್ನ ಪೋಲ್ ಮೂಲಕ ಅವ್ರು ಮಾಡ್ಬೋದು ಅಂದರೆ ಡಿಟರ್ಮೈನ್ ಮಾಡ್ಬೋದು ಜೊತೆಗೆ ಮಾಡಬಹುದು ಅಂದರೆ ಇಲ್ಲಿ ಬ್ಲಾಗ್ ಬರೀಬಹುದು ಅಂದರೆ ಇಲ್ಲಿ ಸರ್ಕಾರ ಜೊತೆ ಜೊತೆಗೆ ಏನಪ್ಪ ಅಂದರೆ ನಾಗರಿಕರು ಕೂಡ ಏನಂದ್ರೆ ಈ ಒಂದು ಆಡಳಿತದಲ್ಲಿ ಭಾಗವಹಿಸ್ತಾರೆ ಸೊ ನೋಡ್ರಿ ಈ ಒಂದು ಆಡಳಿತದಲ್ಲಿ ಏನಪ್ಪ ಅಂದರೆ ಕೇವಲ ನಮ್ಮ ಸಿಟಿಸನ್ಸ್ ಅಂದರೆ ಭಾರತದ ನಾಗರಿಕರು ಮಾತ್ರ ಭಾಗವಹಿಸುವುದಿಲ್ಲ ಜೊತೆಗೆ ಏನಪ್ಪ ಅಂದರೆ ಯಾರು ಅಬ್ರಾಡಿಂದ ಬಂದಿರ್ತಾರೆ ಅಥವಾ ಯಾರು ವಿದೇಶಿ ಪ್ರಜೆಗಳಿರ್ತಾರೆ ಅಥವಾ ಯಾರು ಎನ್ ಆರ್ ಐಸ್ ಇದ್ದಾರೆ ನಾನ್ ರೆಸಿಡೆಂಟ್ಸ್ ಆಫ್ ಇಂಡಿಯಾಸ್ ಇರ್ತಾರಲ್ಲ ಅವರು ಕೂಡ ಏನಪ್ಪ ಅಂದರೆ ಈ ಒಂದು ಅಲ್ಲಿ ಭಾಗವಹಿಸಬಹುದು ಸೊ ನಡ್ರಿ ಎರಡನೇ ಇನಿಷಿಯೇಟಿವ್ಸ್ ಏನು ತೊಗೊಂಡಿದ್ದಾರೆ ಅಂದರೆ ಡಿಜಿ ಲಾಕರ್ ಅಂತ ತಗೊಂಡಿದ್ದಾರೆ ಸೊ ನಿಮಗೆ ಗೊತ್ತು ಡಿಜಿ ಲಾಕರ್ ಅಂದರೆ ಏನಪ್ಪ ಅಂದರೆ ನಮ್ಮ ಎಲ್ಲ ಏನು ಡಾಕ್ಯುಮೆಂಟ್ಸ್ ಇದೆ ಆ ಡಾಕ್ಯುಮೆಂಟ್ಸನ್ನು ಏನು ಮಾಡೋದಂದ್ರೆ ಸೆಕ್ಯೂರ್ ಆಗಿ ಒಂದು ಕಡೆ ಶೇರ್ ಸ್ಟೋರ್ ಮಾಡಿಡೋದು ಡಿಜಿಟಲ್ ಏನಪ್ಪ ಅಂದರೆ ನಮ್ಮ ಈಗ ಕೆಲವೊಂದಿಷ್ಟು ಫಿಸಿಕಲ್ ಡಾಕ್ಯುಮೆಂಟ್ಸ್ ಇರುತ್ತೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಇರ್ಬೋದು ಅಥವಾ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇರ್ಬೋದು ಡಿಗ್ರಿ ಕಾನ್ವೊಕೇಶನ್ ಕಾರ್ಡ್ ಇರ್ಬೋದು ಅಥವಾ ಡಿಗ್ರಿ ಕಾನೊಕೇಶನ್ಸ್ ಸರ್ಟಿಫಿಕೇಟ್ಸ್ ಇರ್ಬೋದು ಇವೇನಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ನಾವೇನು ಕರಿತೀವಲ್ಲ ಇವುಗಳನ್ನು ನಾವು ಸ್ಕ್ಯಾನ್ ಮಾಡಿ ಡಿಜಿಟಲ್ ಆಗಿ ಏನು ಮಾಡೋದಂದ್ರೆ ಒಂದು ಕಡೆ ಸ್ಟೋರ್ ಮಾಡೋದು ಅದನ್ನೇ ಏನಂತ ಕರಿತೀವಿ ಅಂದರೆ ಡಿಜಿ ಲಾಕರ್ ಅಂತ ಕರಿತೀವಿ ಯಾವಾಗಾದರೂ ನಿಮಗೆ ಯಾವುದೇ ಏಜೆನ್ಸಿ ಆಗಲಿ ಅಥವಾ ಯಾವುದೇ ಪ್ರೈವೇಟ್ ಸೆಕ್ಟ್ರಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಕಳಿಸ್ರಿ ಇದನ್ನ ಏನು ಮಾಡ್ಬೋದಪ್ಪ ಕೇಳಿದರೆ ನೀವು ಈ ಡಿಜಿ ಲಾಕರ್ ಮೂಲಕ ಏನು ಮಾಡ್ಬೋದು ಅಂದರೆ ಈ ಒಂದು ಡಾಕ್ಯುಮೆಂಟ್ಸನ್ನು ಅವರಿಗೆ ಪ್ರೈವೇಟ್ ಆಗಿ ಶೇರ್ ಮಾಡ್ಬೋದು ಇದರಿಂದ ನೋಡಿರಿ ಎರಡು ಉದ್ದೇಶಗಳು ಪೂರೈಕೆ ಆಗುತ್ತೆ ಒಂದು ನಿಮ್ಮ ಏನು ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಅದು ಪ್ರೈವೇಟ್ ಆಗಿರುತ್ತೆ ಜೊತೆಗೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಳೆದ್ರೂ ಸಹ ನೀವೇನಂದರೆ ಅವನ್ನ ಒಂದು ಕಾಪಿನ ಡಿಜಿಟಲ್ ಆಗಿ ಸ್ಟೋರ್ ಮಾಡ್ಬೋದಾಗಿದೆ ಮೂರನೇ ನಾವು ಇಲ್ಲಿ ನೋಡೋದಾದ್ರೆ ನೋಡಿರಿ ಮೂರನೇದಾಗಿ ಏನು ಮಾಡಿದ್ದಾರೆ ಅಂದರೆ ಈ ಹಾಸ್ಪಿಟಲ್ಸ್ ಅಂತ ಮಾಡಿದ್ದಾರೆ ಇ ಹಾಸ್ಪಿಟಲ್ಸ್ ಅಥವಾ ಈ ಆಸ್ಪತ್ರೆ ಅಂತ ಕರಿತೀವಿ ಸೊ ಇಲ್ಲಿ ಮಾಡ್ಬೋದು ಮಾಡಬಹುದು ಅಂದ್ರೆ ಆನ್ಲೈನ್ ಅಲ್ಲಿ ಅಂದರೆ ಮಾಡಬಹುದು ಅಂದ್ರೆ ಒಂದು ಒ ಪಿ ಡಿಯನ್ನು ಬುಕ್ ಮಾಡಬಹುದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಏನಿರುತ್ತಲ್ಲ ಈ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಬುಕ್ಕಿಂಗನ್ನು ಮಾಡ್ಬೋದು ಮಾಡಬಹುದು ನೀವು ಸರ್ಕಾರ ಆಸ್ಪತ್ರೆಗೆ ಹೋಗೋಕ್ಕಿಂತ ಮುಂಚೆನೇ ಏನಪ್ಪಾ ಅಂದ್ರೆ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡಬಹುದು ಜೊತೆಗೆ ಏನಂದ್ರೆ ಇದರಲ್ಲಿ ನೋಡಿರಿ ಕೇವಲ ಒ ಪಿ ಡಿ ಬುಕ್ ಮಾಡೋದಲ್ಲ ಈ ಒಂದು ಪೋರ್ಟಲ್ ಅಲ್ಲಿ ಏನಿರುತ್ತೆ ಅಂದ್ರೆ ನಿಮಗೆ ಪೇಷಂಟ್ ಕೇರ್ ಇರುತ್ತೆ ಅಂದರೆ ಪೇಷೆಂಟ್ ಬಗ್ಗೆ ಏನೇನು ಮಾಹಿತಿ ಬೇಕಲ್ಲಿ ಅದಿರುತ್ತೆ ಜೊತೆಗೆ ಯಾವ್ಯಾವ ಲ್ಯಾಬರೋಟ್ರಿ ಸರ್ವಿಸ್ ಇದೆ ಅನ್ನೋದನ್ನು ಹೇಳುತ್ತೆ ಜೊತೆಗೆ ನೋಡಿರಿ ನಿಮ್ಮ ಮೆಡಿಕಲ್ ರೆಕಾರ್ಡ್ಸ್ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮೆಡಿಕಲ್ ರೆಕಾರ್ಡ್ಸನ್ನು ನಾವೇನಂದರೆ ಫಿಸಿಕಲ್ ಆಗಿ ಸ್ಟೋರ್ ಮಾಡಿಡೋದಕ್ಕೆ ತುಂಬ ಕಷ್ಟಪಡ್ತೀವಿ ಬಟ್ ಈ ಒಂದು ಪೋರ್ಟಲ್ ಮೂಲಕ ನಾವೇನು ಮಾಡ್ಬೋದು ಅಂದರೆ ಆನ್ಲೈನಲ್ಲೇ ಈ ಮೆಡಿಕಲ್ ರೆಕಾರ್ಡ್ಸನ್ನು ಸ್ಟೋರ್ ಮಾಡಿರ್ಬೋದು ಸೊ ಇದರ ಹೆಸರೇನಂದರೆ ಈ ಹಾಸ್ಪಿಟಲ್ ಆನ್ಲೈನ್ ರಿಜಿಸ್ಟ್ರೇಷನ್ ಫ್ರೇಮ್ವರ್ಕ್ ಅಂತ ಕರಿತೀವಿ ಸೊ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಓ ಪಿ ಡಿ ರಿಜಿಸ್ಟ್ರೇಷನ್ ಮಾಡೋದು ಜೊತೆಗೆ ಏನಂದರೆ ಏನೇನು ಸರ್ವಿಸ್ ಸಿಗುತ್ತೆ ಅಂತ ತಿಳಿಸೋದು ಜೊತೆಗೆ ಏನು ಮಾಡ್ತಾರಪ್ಪ ಅಂದರೆ ಲ್ಯಾಬೋರೋಟಿ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ ಇದ್ರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಮೆಡಿಕಲ್ ರೆಕಾರ್ಡ್ಸ್ ಏನಿರುತ್ತಲ್ಲ ಆ ಮೆಡಿಕಲ್ ರೆಕಾರ್ಡ್ಸನ್ನು ನೀಟಾಗಿಟ್ಟಿರ್ತಾರೆ ಅಂದರೆ ನೀವು ಒಂದು ಹಾಸ್ಪಿಟಲ್ ಬಿಟ್ಟು ಇನ್ನೊಂದು ಹಾಸ್ಪಿಟಲ್ಗೆ ಹೋದಾಗ ಸಹ ನಿಮ್ಮ ಟ್ರೀಟ್ಮೆಂಟ್ ಯಾವ್ಯಾವುದು ಏನೇನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಅನ್ನೋದು ಮಾಹಿತಿ ಕೂಡ ಅವರಿಗೆ ಈಸಿಯಾಗಿ ಅವೈಲೇಬಿಲಿಟಿ ಆಗುತ್ತೆ ಸೊ ನೋಡಿರಿ ನೆಕ್ಸ್ಟ್ ಇನಿಷಿಯೇಟಿವ್ಸ್ ಯಾವುದು ಇದೆಯಪ್ಪ ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರಿತೀವಿ ಸೊ ನೋಡ್ರಿ ಎನ್ ಎಸ್ ಪಿ ಅಥವಾ ನ್ಯಾಷನಲ್ಸ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರಿತೀವಿ ಇಲ್ಲಿ ಏನು ಮಾಡೋದು ಒಂದು ಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮನ್ನು ಮಾಡೋದು ಅಂದ್ರೆ ಸ್ಕಾಲರ್ಶಿಪ್ ಅಲ್ಲಲ್ಲೇ ಡಿಸ್ಟ್ರಿಬ್ಯೂಷನ್ ಮಾಡೋದ್ರ ಬದಲಾಗಿ ಎಲ್ಲ ವಿದ್ಯಾರ್ಥಿಗಳು ಕಡೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅವರಿಗೆ ಬರುವಂತ ದುಡ್ಡನ್ನು ಏನಪ್ಪ ಅಂದ್ರೆ ನೀಟಾಗಿ ಈ ಸಿ ಬಿ ಟಿ ಮೂಲಕ ಸಿ ಬಿ ಟಿ ಅಲ್ಲ ಸಾರಿ ಡಿ ಬಿ ಟಿ ಮೂಲಕ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಏನಪ್ಪ ಅಂದ್ರೆ ಅವರ ಖಾತೆಗಳಿಗೆ ನೀಟಾಗಿ ಹಂಚೋದು ಅಂದ್ರೆ ನೋಡಿರಿ ಒಂದೇ ಸೆಂಟ್ರಲೈಸ್ ಸಿಸ್ಟಮ್ ಮಾಡಿ ಇಲ್ಲಿ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ ಏನ್ ಮಾಡಿದಾರೆ ಅಂದ್ರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಸ್ಥಾಪನೆ ಮಾಡಿದ್ದಾರೆ ಇದಾದ್ಮೇಲೆ ನೋಡಿರಿ ನೆಕ್ಸ್ಟ್ ಇರುವಂಥದ್ದು ಯಾವುದಪ್ಪ ಅಂದ್ರೆ ಪ್ರಗತಿ ಅಂತ ಕರಿತೀವಿ ಸೊಡ್ರಿ ಇಲ್ಲಿ ಪ್ರಗತಿ ಅಂತ ಅಂದ್ರೆ ಏನಪ್ಪ ಅಂದರೆ ಪ್ರೊ ಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಶನ್ಸ್ ಅಂತ ಕರಿತೀವಿ ಸೊಡ್ರಿ ಇಲ್ಲಿ ಪ್ರಗತಿ ಅಂದ್ರೆ ಏನಪ್ಪ ಅಂದ್ರೆ ಪ್ರೊ ಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟ್ ಅಂತ ಕರಿತೀವಿ ಸೊಡ್ರಿ ಇದೊಂದು ಸದೃಢವಾದಂತಹ ಒಂದು ಸಿಸ್ಟಮ್ ಆಗಿದೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಅನ್ನ ತರೋದಕ್ಕೆ ಅಂದರೆ ಪಾರದರ್ಶಕತೆ ಏನಿದೆಯಲ್ಲ ಈ ಪಾರದರ್ಶಕತೆಯನ್ನ ತರೋದಕ್ಕೋಸ್ಕರ ನೋಡ್ರಿ ಪ್ರಗತಿ ಅಂತ ಲಾಂಚ್ ಮಾಡಿದ್ದಾರೆ ಸೊ ಇಲ್ಲಿ ಪ್ರಗತಿ ಅಂದರೆ ಪ್ರೊ ಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಶನ್ಸ್ ಅಂತ ಕರಿತೀವಿ ಸೊ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಟೈಮ್ಲಿ ಇಂಪ್ಲಿಮೆಂಟೇಷನ್ಸ್ ಒಳಗೆ ಏನು ಮಾಡತ್ತಂದ್ರೆ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಯಾರು ಇರ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಈಗ ನಾವು ಸಿಟಿಜನ್ಸ್ ಮತ್ತೆ ಸರ್ಕಾರ ಏನಪ್ಪ ಅಂದ್ರೆ ಸೇವೆ ಒದಗಿಸೋರು ನಾವಿಬ್ರು ಕೂಡ ಏನಾಗ್ತೀವಿ ಅಂದ್ರೆ ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ ಅಲ್ಲಿರುವಂಥ ಮಾಹಿತಿನ ಮಾಡ್ತಂದ್ರೆ ಇದು ಕೊಡುತ್ತೆ ಸೊ ಈ ಒಂದು ಪೋರ್ಟಲ್ ಯಾವಾಗ ಲಾಂಚ್ ಮಾಡ್ತಾರೆ ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಲಾಂಚ್ ಮಾಡ್ತಾರೆ ನೆಕ್ಸ್ಟ್ ಇರುವಂಥ ಯೋಜನೆ ಯಾವುದು ನೋಡ್ರಿ ನೆಕ್ಸ್ಟ್ ಇರುವಂಥ ಯೋಜನೆ ಯಾವುದಪ್ಪ ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಕರಿತೀವಿ ಕಾಮನ್ ಸರ್ವಿಸ್ ಸೆಂಟರ್ ಟೂ ಪಾಯಿಂಟ್ ಓ ಅಂತ ಕರಿತೀವಿ ಅಥವಾ ಟೂ ಪಾಯಿಂಟ್ ಜೀರೋ ಅಂತ ಕರಿತೀವಿ ಸೊ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಹಳ್ಳಿಗಳಲ್ಲಿ ಎಸ್ಪೆಷಲಿ ಎಲ್ಲಂದ್ರೆ ರೂರಲ್ ಏರಿಯಾಸ್ ಅಥವಾ ಹಳ್ಳಿಗಳಲ್ಲಿ ಏನು ಮಾಡೋದಂದ್ರೆ ಈ ಒಂದು ಇನ್ಫಾರ್ಮೇಶನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಏನಿದೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಥವಾ ಮಾಹಿತಿ ತಂತ್ರಜ್ಞಾನ ಏನಿದೆಯಲ್ಲ ಆ ಮಾಹಿತಿ ತಂತ್ರಜ್ಞಾನವನ್ನು ಬೆಳೆಸೋದು ಜೊತೆಗೆ ಅದನ್ನ ಅಭಿವೃದ್ಧಿ ಮಾಡೋದಂದ್ರೆ ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಕೊಡೋದು ಜೊತೆಗೆ ಅದನ್ನು ಅಭಿವೃದ್ಧಿ ಮಾಡುವಂತ ಉದ್ದೇಶದಿಂದ ಏನು ಮಾಡ್ತಾರೆ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸಾಮಾನ್ಯ ಸೇವಾ ಕೇಂದ್ರ ಟೂ ಪಾಯಿಂಟ್ ಓ ಅನ್ನ ಲಾಂಚ್ ಮಾಡ್ತಾರೆ ಸೊ ಇಲ್ಲೇನು ಮಾಡ್ತಾರೆ ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಏನಿರುತ್ತೆ ಮಾಹಿತಿ ಮತ್ತು ಸಂವಹಣ ತಂತ್ರಜ್ಞಾನ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಸೇವೆಗಳನ್ನ ಒದಗಿಸ್ತಾರೆ ಯಾವ ತರನಾಗ ಅಂದ್ರೆ ಇಲ್ಲೊಂದು ಕಿಯೋಸ್ಕ್ ಇರುತ್ತೆ ಕಿಯೋಸ್ಕ್ ಏನು ಮಾಡಿರ್ತಾರೆ ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿ ಕೊಟ್ಟಿರ್ತಾರೆ ಸೊಡ್ರಿ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಅಂದರೆ ಇಂಟರ್ನೆಟ್ ಕನೆಕ್ಟಿವಿಟಿ ಕೊಟ್ಟಿರ್ತಾರೆ ಇಂಟರ್ನೆಟ್ ಕನೆಕ್ಷನ್ಸ್ ಕೊಡೋದ್ರಿಂದ ಇದೇನು ಮಾಡುತ್ತೆ ಅಂದ್ರೆ ನಿಮಗೆ ಕೆಲವೊಂದಿಷ್ಟು ಸರ್ಕಾರದ್ದು ಅಥವಾ ಪ್ರೈವೇಟ್ ಸರ್ವಿಸಸ್ಸು ಮತ್ತು ಜೊತೆಗೆ ಏನಂದರೆ ಸೋಷಿಯಲ್ ಸರ್ವಿಸಸ್ ಏನಿದೆಯಲ್ಲ ಆ ಸೇವೆಗಳನ್ನು ನಿಮ್ಗೆ ಏನಪ್ಪ ಅಂದರೆ ಒದಗಿಸ್ತಾ ಹೋಗುತ್ತೆ ಈ ಕಿಯೋಸ್ಕಲ್ಲಿ ಏನಪ್ಪ ಅಂದರೆ ಯಾರಾದರೂ ಹೋಗಿ ಯೂಸ್ ಮಾಡ್ಕೋಬೋದು ಜಸ್ಟ್ ಲೈಕ್ ಏನಂದರೆ ಹೊರಗಡೆ ಒಂದು ಕಿಯೋಸ್ಕ್ ಇಟ್ಟಿರ್ತಾರೆ ಅಲ್ಲಿರುವಂಥ ಜನರು ಹೋಗಿ ಏನು ಮಾಡ್ಬೋದು ಅಂದರೆ ಯಾವ್ಯಾವ ಸರ್ಕಾರಿ ಸೇವೆಗಳು ಬೇಕಲ್ಲ ಯಾಕಂದರೆ ಎಲ್ಲರ ಹತ್ರನೂ ನೋಡಿರಿ ಈ ಒಂದು ಮೊಬೈಲ್ ಫೋನ್ಸ್ ಆಗಲಿ ಕಂಪ್ಯೂಟರ್ಸ್ ಆಗಲಿ ಇರೋದಿಲ್ಲ ಹಾಗಾಗಿ ನಿಮಗೆ ಸೇವೆಗಳು ಒದಗಿಸ್ಬೇಕಂದ್ರೆ ಈ ಕಿಯೋಸ್ ಹೋಗಿ ನೀವು ಮಾಡ್ಬೋದು ಅಂದರೆ ಆಪ್ರೇಟ್ ಮಾಡ್ಕೊಂಡು ಏನು ಮಾಡ್ಬೋದು ಅಂದರೆ ಈಸಿಯಾಗಿ ಯಾವ ಸೇವೆಗಳು ಬೇಕಲ್ಲ ಆ ಸೇವೆಗಳನ್ನು ತೆಗೆದುಕೊಳ್ಬೋದು ನೋಡ್ರಿ ನೆಕ್ಸ್ಟ್ ಇರುವಂಥ ಯೋಜನೆ ಯಾವುದಪ್ಪ ಅಂದರೆ ಮೊಬೈಲ್ ಸೇವಾ ಅಂತ ನೋಡ್ರಿ ಹೆಸರಲ್ಲೇ ಇರುವ ಮೊಬೈಲ್ ಸೇವಾ ಅಂದರೆ ಏನಂದ್ರೆ ಎಲ್ಲ ಸರ್ಕಾರದ ಸೇವೆಗಳನ್ನು ಕೂಡ ಏನು ಮಾಡೋದಂದ್ರೆ ನಿಮಗೆ ಮೊಬೈಲ್ ಫೋನ್ಸ್ ಅಥವಾ ಟ್ಯಾಬ್ಲೆಟ್ಸ್ ಮೂಲಕ ಮಾತ್ರ ಕೊಡುವುದು ನೋಡ್ರಿ ಮೊಬೈಲ್ ಸೇವಾ ಏನಂದರೆ ಎಲ್ಲ ಸರ್ಕಾರಿ ಸೇವೆಗಳನ್ನು ಅಂದ್ರೆ ಸರ್ಕಾರದ ಏನೇನ್ ಸೇವೆಗಳು ಬರುತ್ತಲ್ಲ ಆ ಸೇವೆಗಳನ್ನ ಅಥವಾ ಸರ್ವಿಸಸ್ ನಿಮಗೆ ಮೊಬೈಲ್ಸ್ ಅಥವಾ ಟ್ಯಾಬ್ಲೆಟ್ಸ್ ಮೂಲಕ ಕೊಡುವುದು ಇದಾದ್ಮೇಲೆ ಎಂಟನೇ ಇನಿಷಿಯೇಟಿವ್ಸ್ ಯಾವುದಪ್ಪ ಅಂದ್ರೆ ಜೀವನ್ ಜೀವನ್ ಪ್ರಮಾಣ ಅಂತ ಕರಿತೀವಿ ಸೊ ನೋಡ್ರಿ ಏನಿದು ಜೀವನ್ ಪ್ರಮಾಣ ಅಂತಂದ್ರೆ ಈಗ ಯಾರು ಪೆನ್ಷನರ್ ಇರ್ತಾರೆ ಅಂದ್ರೆ ನೋಡ್ರಿ ಕೆಲವೊಂದಿಷ್ಟು ಏಜ್ ಓಲ್ಡ್ ಪೀಪಲ್ ಇರ್ತಾರೆ ಅವ್ರಿಗೆ ಏನಾಗ್ತಿರತ್ತಂದ್ರೆ ತಿಂಗಳ ತಿಂಗಳ ಪೆನ್ಷನ್ಸ್ ಬರ್ತಿರುತ್ತೆ ಸೊ ಅವ್ರೇನು ಮಾಡ್ಬೇಕಂದ್ರೆ ಬಯೋಮೆಟ್ರಿಕ್ ಅಥೆಂಟಿಕೇಶನ್ಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ಯಾರೆಲ್ಲ ರೇಷನ್ಸ್ ತಗೋತಿರ್ತಾರೆ ಕರ್ನಾಟಕದಲ್ಲಿ ಫಸ್ಟ್ ನೀವು ರೇಷನ್ ತೊಗೋಬೇಕಾರೆ ಹೋಗಿ ಏನು ಮಾಡ್ಬೇಕಂದ್ರೆ ನಿಮ್ಮ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಕೊಟ್ಟ ಮೇಲೆ ನಿಮ್ಮ ಹೆಸರಲ್ಲಿ ಏನಾಗುತ್ತೆ ಅಂದರೆ ಟೋಕನ್ ಜನರೇಟ್ ಆಗುತ್ತೆ ಅದೇ ಥರನಾಗಿ ಪೆನ್ಷನಿಯರ್ ಯಾರು ಇರ್ತಾರೆ ಅಂದರೆ ಯಾರು ಪೆನ್ಷನನ್ನು ತೆಗೆದುಕೊಡ್ತಿರ್ತಾರಲ್ಲ ಅಂಥವ್ರಿಗೆ ಏನು ಮಾಡ್ತಿರ್ತಾರೆ ಅಂದರೆ ಪ್ರತಿ ಸರಿ ಹೋಗಿ ಏನು ಮಾಡ್ಬೇಕಂದ್ರೆ ಅವರು ಅಥೆಂಟಿಕೇಷನ್ ಕೊಡಬೇಕಂದ್ರೆ ಅವರ ಬಯೋಮೆಟ್ರಿಕ್ ಏನಿದೆಯಲ್ಲ ಆ ಬಯೋಮೆಟ್ರಿಕ್ ಅಥೆಂಟಿಕೇಷನನ್ನು ಕೊಡಬೇಕಾಗತ್ತೆ ಅವಾಗ ಮಾತ್ರ ಏನಪ್ಪ ಅಂದರೆ ಅವರ ಪೆನ್ಷನ್ ಹಣವನ್ನು ವಿತ್ಡ್ರಾ ಮಾಡಿಕೊಡ್ತಾರೆ ಆದರೆ ಜೀವನ್ ಪ್ರಮಾಣ ಮೂಲಕ ನೀವೇನು ಮಾಡ್ಬೋದು ಅಂದರೆ ಡಿಜಿಟಲಿ ಏನು ಮಾಡ್ಬೋದು ಅಂದರೆ ಸರ್ಟಿಫಿಕೇಟನ್ನು ಕೊಡ್ಬೋದು ಅಂದರೆ ನೀವು ಪ್ರೆಸೆಂಟ್ ಇದ್ದೀರಾ ಅಂತೇಳಿ ಏನು ಮಾಡ್ಬೋದು ಅಂದರೆ ಡಿಜಿಟಲಿ ನೀವು ಏನು ಮಾಡ್ಬೋದು ಅಂದರೆ ಅಪ್ಲೋಡ್ ಮಾಡ್ಬೋದು ಇದರಿಂದ ಏನಾಗುತ್ತೆ ಅಂದರೆ ನೋಡಿರಿ ಬಹಳಷ್ಟು ರುದ್ರಾಪುರ ಅಂದರೆ ವಯಸ್ಸಾಗಿರೋದ್ರಿಂದ ಅವರಿಗೆ ಓಡಾಡೋದಕ್ಕೆ ಅಥವಾ ಆ ಸೆಂಟ್ರಿಗೆ ಹೋಗೋದಕ್ಕೆ ಅನಾನುಕೂಲತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಅವರು ಅಲ್ಲಿ ಹೋಗೋಕೆ ಆಗ್ತಿರೋಂಗಿಲ್ಲ ಆ ಒಂದು ಏನು ಹೋಗದೆ ಆಗದಿರುವಂಥ ಡಿಸ್ಅಡ್ವಾಂಟೇಜ್ ಇದೆಯಲ್ಲ ಆ ಡಿಸ್ಅಡ್ವಾಂಟೇಜ್ನ ನಿಲ್ಲಿಸ್ಬೋದು ಏನಂದರೆ ಅವ್ರಿಗೆ ಆನ್ಲೈನಲ್ಲೇ ವೆರಿಫಿಕೇಷನ್ಸ್ನ ಮಾಡೋದ್ರಿಂದ ಟೈಮ್ಲಿ ಏನಾಗುತ್ತಪ್ಪ ಅಂದರೆ ಅವರ ಪೆನ್ಷನ್ ಹಣ ಬರುತ್ತೆ ನೆಕ್ಸ್ಟ್ ಇರುವಂಥ ಇನಿಷಿಯೇಟಿವ್ಸ್ ನೋಡ್ರಿ ಒಂಬತ್ತನೇ ಇನಿಷಿಯೇಟಿವ್ ಯಾವುದಪ್ಪ ಅಂದರೆ ಎನ್ ಜಿ ಓ ಜಿ ಅಂತ ಕರಿತೀವಿ ಸೊ ನೋಡ್ರಿ ಎನ್ ಜಿ ಒ ಜಿ ಅಂತಂದರೆ ಏನಂದ್ರೆ ಇಲ್ಲಿ ನ್ಯಾಷನಲ್ ಸೆಂಟರ್ ಆಫ್ ಜಿಯೋ ಇನ್ಫಾರ್ಮೆಟಿಕ್ಸ್ ಅಂತ ಹೇಳಿ ಸೊ ನೋಡ್ರಿ ಇಲ್ಲಿ ಜಿಯೋ ಜಿಯೋಗ ಜಿಯೋ ಇನ್ಫಾರ್ಮೆಟಿಕ್ಸ್ ಅಂದರೆ ಏನಪ್ಪ ಅಂದರೆ ಜಿಯೋ ಇನ್ಫಾರ್ಮೆಟಿಕ್ಸ್ ಅಂದರೆ ಜೋಗ್ರಾಫಿಕಲ್ ಇನ್ಫಾರ್ಮೆಟಿಕ್ಸ್ ಅಥವಾ ಜೋಗ್ರಾಫಿಕಲ್ ಇನ್ಫಾರ್ಮೇಷನ್ಸ್ ಅಂತ ಕರಿತೀವಿ ಜಿಯೋಗ್ರಾಫಿಕ್ ಅಂದರೆ ಸ್ಥಳೀಯವಾಗಿರುವಂಥ ಮಾಹಿತಿಯನ್ನು ಕೊಡುವುದು ಸೊ ನೋಡ್ರಿ ಇದೇನು ಮಾಡುತ್ತೆ ಅಂದರೆ ಈ ಒಂದು ಯಾವುದೇ ಲೊಕೇಶನ್ಸ್ ಬಗ್ಗೆ ನೀವು ಮಾಹಿತಿಯನ್ನು ಕೇಳಿದರೆ ಆ ಲೊಕೇಶನ್ಸ್ ಜೋಗ್ರಫಿ ಅಥವಾ ಭೌಗೋಳಿಕ ಲಕ್ಷಣದ ಬಗ್ಗೆ ಇದು ಹೇಳುತ್ತೆ ಜೊತೆಗೆ ನೋಡ್ರಿ ಅದ್ರ ಬಗ್ಗೆ ಹೇಳೋದಲ್ಲ ನಿಮಗೇನಾದ್ರೂ ಅದರ ಅವಶ್ಯಕತೆ ಇದ್ರೆ ಅದು ಅವ್ರ ಜೊತೆಗೆ ನೀವು ಏನ್ ಮಾಡ್ಬೋದು ಅಂದ್ರೆ ಕೊಲಾಬ್ರೇಟ್ ಆಗ್ಬೋದು ಅಂದ್ರೆ ಅವ್ರ ಜೊತೆ ಸೇರಿ ನೀವು ಕೆಲಸವನ್ನ ಮಾಡ್ಬೋದಾಗಿದೆ ಜೊತೆಗೆ ನೋಡ್ರಿ ಆ ಭೌಗೋಳಿಕ ಲಕ್ಷಣಗಳನ್ನ ಕೊಡುತ್ತೆ ಅನಾಲಿಟಿಕ್ಸ್ ಅನ್ನ ಕೊಡುತ್ತೆ ಅಂದ್ರೆ ವೆದರ್ ಯಾವ ತರನಾಗಿರುತ್ತೆ ವೆದರ್ ಪ್ಯಾಟರ್ನ್ ಯಾವ ತರನಾಗ ಇರುತ್ತೆ ನೀವು ಏನೇನೆಲ್ಲ ಪ್ಲಾನ್ ಮಾಡಬಹುದು ಆ ತರದ ಅನಾಲಿಟಿಕ್ಸ್ ಅನ್ನು ಕೂಡ ಇದು ಕೊಡುತ್ತೆ ನೆಕ್ಸ್ಟ್ ನೋಡ್ರಿ ನಾವೇನ್ ಮಾಡೋಣ ಅಂದ್ರೆ ಈ ಕ್ರಾಂತಿ ಬಗ್ಗೆ ಇಲ್ಲಿ ಡಿಸ್ಕಶನ್ ಅನ್ನ ಮಾಡೋಣ ಸೊ ಇದರಲ್ಲೇ ಬರುವಂತ ಇನ್ನೊಂದು ಟಾಪಿಕ್ ಯಾವುದಪ್ಪ ಅಂದ್ರೆ ಇ ಕ್ರಾಂತಿ ಅಂತ ಕರಿತೀವಿ ಸೊ ನೋಡ್ರಿ ಈ ಕ್ರಾಂತಿ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೋಡ್ರಿ ಈ ಕ್ರಾಂತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಟೂ ಪಾಯಿಂಟ್ ಓ ಅಂತ ಕರಿತೀವಿ ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಪ್ಲಾನ್ ಟೂ ಪಾಯಿಂಟ್ ಓ ಅಂತ ಕರಿತೀವಿ ಇ ಕ್ರಾಂತಿನ ಸೊಡ್ರಿ ಇದನ್ನ ಯಾವಾಗ ಲಾಂಚ್ ಮಾಡ್ತಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಮಾಡ್ತಾರೆ ಅಂದರೆ ಇದನ್ನ ಲಾಂಚ್ ಮಾಡ್ತಾರೆ ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ವಿಷನ್ ಏನು ಇದರ ಉದ್ದೇಶ ಏನಪ್ಪಾ ಅಂದರೆ ಮುಖ್ಯ ಉದ್ದೇಶ ಟ್ರಾನ್ಸ್ಫಾರ್ಮಿಂಗ್ ಇ ಗವರ್ನೆನ್ಸ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಗವರ್ನೆನ್ಸ್ ಅಂದ್ರೆ ನಾವೇನು ಮಾಡಬೇಕಂದ್ರೆ ಇ ಗವರ್ನೆನ್ಸನ್ನು ಟ್ರಾನ್ಸ್ಫಾರ್ಮ್ ಮಾಡಿದ್ರೆ ರೂಪಾಂತರ ಮಾಡಿದ್ರೆ ಅದರಲ್ಲಿರುವಂಥ ಉದ್ದೇಶಗಳನ್ನು ಪೂರ್ತಿ ಮಾಡಿದ್ರೆ ನಮ್ಮ ಗವರ್ನೆನ್ಸ್ ಏನಿದೆಯಲ್ಲ ಅದು ಕೂಡ ಇನ್ನೂ ತುಂಬಾ ಚೆನ್ನಾಗಿ ರೂಪಗೊಳ್ಳುತ್ತೆ ಅನ್ನೋದೇ ಮುಖ್ಯ ಉದ್ದೇಶವಾಗಿದೆ ಸೊ ನೋಡ್ರಿ ಟ್ರಾನ್ಸ್ಫಾರ್ಮಿಂಗ್ ಇ ಗವರ್ನೆನ್ಸ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಗವರ್ನನ್ಸ್ ಅಂತೇಳಿ ಕರೀತಾರೆ ಸೊ ಇದು ಇದರ ವಿಷನ್ ಆಗಿದೆ ನೆಕ್ಸ್ಟ್ ನೋಡ್ರಿ ಇದರಲ್ಲಿರುವಂಥ ಕೆಲವೊಂದಿಷ್ಟು ಏರಿಯಾಸ್ ಅನ್ನು ನೋಡೋದಾದ್ರೆ ಯಾವ್ಯಾವ ಏರಿಯಾಸಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಫಸ್ಟ್ ಏರಿಯಾ ಇರೋದು ನೋಡ್ರಿ ಯಾವ್ದಂದ್ರೆ ಇ ಎಜುಕೇಶನ್ ಅಂತ ಕರಿತೀವಿ ಸೊ ನೋಡ್ರಿ ಇ ಎಜುಕೇಶನ್ ಅಲ್ಲಿ ಅಂದರೆ ಎಲ್ಲಾ ಸ್ಕೂಲ್ಗಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ಕೊಡ್ತಾರೆ ಬ್ರಾಡ್ ಬ್ಯಾಂಡ್ ಅಂದರೆ ಇಂಟರ್ನೆಟ್ ಕನೆಕ್ಷನ್ಸ್ ಕೊಡೋದು ಸೊ ಈ ಇಂಟರ್ನೆಟ್ ಕನೆಕ್ಷನ್ಸ್ ಅನ್ನು ಏನ್ ಮಾಡೋದಂದ್ರೆ ಎಲ್ಲ ಶಾಲೆಗಳಿಗೂ ಕೊಡೋದು ಜೊತೆಗೇನಪ್ಪ ಅಂದ್ರೆ ಅಲ್ಲಿ ಫ್ರೀ ವೈಫೈ ಅನ್ನ ಕೊಡೋದು ಇಂಟರ್ನೆಟ್ ಕನೆಕ್ಷನ್ ಜೊತೆಗೆ ನೋಡ್ರಿ ವೈರ್ಲೆಸ್ ಫೆಡಿಲಿಟಿ ಅನ್ನು ಕೂಡ ಕೊಡೋದು ಯಾವ್ಯಾವ ಶಾಲೆಗಳಿಗೆ ಕೊಡ್ತಾರಪ್ಪ ಅಂದ್ರೆ ಎಲ್ಲ ಸೆಕೆಂಡರಿ ಮತ್ತೆ ಹೈಯರ್ ಸೆಕೆಂಡರಿ ಹಿರಿಯ ಪ್ರಾಥಮಿಕ ಮತ್ತೆ ಹಿರಿಯ ಪ್ರಾಥಮಿಕ ಮತ್ತೆ ಪ್ರೌಢ ಶಾಲೆಗಳಿಗೆ ಏನ್ ಮಾಡೋದಪ್ಪ ಅಂದರೆ ಈ ಒಂದು ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿಯನ್ನ ಕೊಡೋದು ಟೋಟಲ್ ಎಷ್ಟು ಶಾಲೆಗಳಿಗೆ ಹೇಳಿ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಎರಡು ಲಕ್ಷ ಐವತ್ತು ಸಾವಿರ ಶಾಲೆಗಳಿಗೆ ಏನಪ್ಪ ಅಂದರೆ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಸೊಡ್ರಿ ಈ ಎಜುಕೇಶನ್ ಅಲ್ಲಿ ಇನ್ನೊಂದು ಏನ್ ಬರುತ್ತೆ ಅಂದ್ರೆ ಪಿ ಎಂ ದಿಶಾ ಯೋಜನೆ ಬರುತ್ತೆ ಸೊಡ್ರಿ ಇಲ್ಲಿ ಪಿ ಎಂ ದಿಶಾ ಯೋಜನೆ ಅಂದ್ರೆ ಏನಂದ್ರೆ ಪ್ರಧಾನಮಂತ್ರಿ ಗ್ರಾಮೀಣ್ ಡಿಜಿಟಲ್ ಸುರಕ್ಷಾ ಅಭಿಯಾನ ಅಂತ ಕರಿತೀವಿ ಪ್ರಧಾನ ಮಂತ್ರಿ ಗ್ರಾಮೀಣ್ ಡಿಜಿಟಲ್ ಸುರಕ್ಷಾ ಅಭಿಯಾನ ಅಂತ ಕರಿತೀವಿ ಪ್ರಧಾನ ಮಂತ್ರಿ ಗ್ರಾಮೀಣ್ ಡಿಜಿಟಲ್ ಸುರಕ್ಷಾ ಅಭಿಯಾನ್ ಅಂತ ಕರಿತೀವಿ ಸೊ ಇದರ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಆರು ಕೋಟಿಯಲ್ಲಿರುವ ಆರು ಕೋಟಿ ಹಳ್ಳಿಯಲ್ಲಿರುವಂತ ಜನರನ್ನ ಏನ್ ಮಾಡೋದಂದ್ರೆ ಡಿಜಿಟಲ್ ಲಿಟ್ರೇಟ್ ಮಾಡೋದು ಡಿಜಿಟಲಿ ಅಥವಾ ಡಿಜಿಟೀಕರಣದಲ್ಲಿ ಅವ್ರನ್ನೇನ್ ಮಾಡೋದಂದ್ರೆ ಲಿಟ್ರೇಟ್ ಅನ್ನಾಗಿ ಮಾಡೋದು ಎಷ್ಟು ಜನರಿಗೆ ಅಂದರೆ ಆರು ಕೋಟಿ ಹಳ್ಳಿ ಜನರನ್ನ ಏನು ಮಾಡದಪ್ಪ ಅಂದ್ರೆ ಡಿಜಿಟಲಿ ಲಿಟ್ರೇಟ್ ಅಂದ್ರೆ ಡಿಜಿಟಲಿ ಡಿಜಿಟಲೀಕರಣದಲ್ಲಿ ಅವ್ರನ್ನೇನ್ಮಾಡ್ದಂದ್ರೆ ಲಿಟ್ರೇಟ್ ಅಂದ್ರೆ ನಾವೇನಂತ ಕರಿತೀವಿ ಅಂದ್ರೆ ಓದಿದವ ಅಂತ ಏನು ಕರಿತೀವಲ್ಲ ಆ ಡಿಜಿಟಲಿ ಲಿಟ್ರೇಟನ್ನು ಮಾಡುವಂಥ ಮಾಡುವಂತ ಉದ್ದೇಶನ ಹೊಂದಿದೆ ನೆಕ್ಸ್ಟ್ ಬರುವಂಥ ಯೋಜನೆ ನೋಡ್ರಿ ಈ ಒಂದು ಯಾವುದಪ್ಪ ಅಂದ್ರೆ ಈ ಕ್ರಾಂತಿಯಲ್ಲಿ ಬರುವಂತ ಯೋಜನೆ ಯಾವುದಂದರೆ ಸ್ವಯಂ ಅಂತ ಕರಿತೀವಿ ಸ್ವಯಂ ಅಂತ ಕರಿತೀವಿ ಇಲ್ಲಿ ಸ್ವಯಂ ಅಂದರೆ ಏನಪ್ಪ ಅಂದರೆ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯೂತ್ ಆಸ್ಪರಿಂಗ್ ಮೈಂಡ್ ಅಂತ ಕರಿತೀವಿ ಸ್ಟಡಿ ವೆಬ್ ಫಾರ್ ಆಕ್ಟಿವ್ ಲರ್ನಿಂಗ್ ಫಾರ್ ಯೂತ್ ಆಸ್ಪರಿಂಗ್ ಮೈಂಡ್ಸ್ ಅಂತ ಕರಿತೀವಿ ಇದೇನು ಮಾಡುತ್ತೆ ಅಂದರೆ ಇದು ಸಿಂಪಲ್ ಏನಪ್ಪ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಪ್ಲಾಟ್ಫಾರ್ಮ್ ಯಾವ ತರ ಅಂದ್ರೆ ನೋಡ್ರಿ ಯೂಟ್ಯೂಬ್ ಯಾವ ತರನಾಗಿ ಪ್ಲಾಟ್ಫಾರ್ಮ್ ಇದೆಯಲ್ಲ ಅದೇ ತರನಾಗಿ ಏನಪ್ಪ ಅಂದ್ರೆ ಇಲ್ಲಿ ಪ್ಲಾಟ್ಫಾರ್ಮ್ ಇರುತ್ತೆ ಇಲ್ಲಿ ಏನ್ ಮಾಡತ್ ಅಂದ್ರೆ ಒಂಬತ್ತನೇ ಕ್ಲಾಸ್ ಇಂದ ನೋಡ್ರಿ ಒಂಬತ್ತನೇ ಕ್ಲಾಸಿಂದ ಏನಪ್ಪ ಅಂದರೆ ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಪದವಿ ವರೆಗೆ ಏನೇನು ನಿಮಗೆ ಕೋರ್ಸಸ್ ಇದೆಯಲ್ಲ ಆ ಕೋರ್ಸಸ್ ಎಲ್ಲ ವಿಡಿಯೋಸ್ ಅಂದರೆ ಕ್ಲಾಸ್ ರೂಮಲ್ಲಿ ಯಾವ ಥರನಾಗಿ ನಿಮಗೆ ಟೀಚಿಂಗನ್ನು ಮಾಡ್ತಾರಲ್ಲ ಅದೇ ಥರನಾಗಿ ಒಂಬತ್ತನೇ ತರಗತಿ ಪಾಠದಿಂದ ಏನಪ್ಪ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಸ್ನಾತಕೋತ್ತರದವರೆಗೆ ಇರುವಂಥ ಪಾಠಗಳೇನಿದೆಯಲ್ಲ ಅದನ್ನು ಫ್ರೀಯಾಗಿ ನಿಮಗೇನಪ್ಪ ಅಂದರೆ ಆನ್ಲೈನಲ್ಲಿ ತೋರಿಸೋದು ಫ್ರೀಯಾಗಿ ಏನು ಮಾಡೋದಂದರೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದು ಯಾವ ಒಂದು ಯೋಜನೆ ಮೂಲಕ ಅಂದರೆ ಸ್ವಯಂ ಅನ್ನೋ ಒಂದು ಯೋಜನೆ ಮೂಲಕ ಸ್ವಯಂ ಅಂದರೆ ಸ್ಟಡಿ ವೆಬ್ಸ್ ಸ್ಟಡಿ ವೆಬ್ ಆಫ್ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಅಂತ ನಾವಿಲ್ಲಿ ಕರಿತೀವಿ ಇಲ್ಲಿ ಒಂಬತ್ತನೇ ಕ್ಲಾಸಿಂದ ನಿಮ್ಗೆ ಏನಪ್ಪ ಅಂದ್ರೆ ಪೋಸ್ಟ್ ಗ್ರಾಜ್ಯೂಯೇಷನ್ಸ್ ವರ್ಗ ಏನಪ್ಪ ಯಾವ ಯಾವ ವಿಡಿಯೋಸ್ ಬೇಕಲ್ಲ ಅಂದ್ರೆ ಕ್ಲಾಸಲ್ಲಿ ಇರುವಂತ ವೀಡಿಯೋಸ್ ಏನಿದೆ ಅಂದ್ರೆ ಕ್ಲಾಸಲ್ಲಿ ಯಾವ ತರನಾಗಿ ವಿಡಿಯೋಸ್ ಅನ್ನ ಟೀಚ್ ಮಾಡ್ತಾರಲ್ಲ ಅದೇ ತರ ವೀಡಿಯೋಸ್ ಅ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಪ್ಲಾಟ್ಫಾರ್ಮ್ ಅಂದ್ರೆ ಯೂಟ್ಯೂಬ್ ಕೂಡ ಒಂದು ಪ್ಲಾಟ್ಫಾರ್ಮ್ ಒಂದು ವೇದಿಕೆ ಅಂತ ಕರಿಬಹುದು ಈ ವೇದಿಕೆ ಮೂಲಕ ನೀವು ಏನು ಮಾಡಬಹುದು ಅಂದ್ರೆ ಯಾವ ವಿಡಿಯೋಸ್ ಅನ್ನು ಬೇಕಾದ್ರೂ ನೀವು ಯಾವ ಟೈಮಲ್ಲೂ ಬೇಕಾದರೂ ನೀವು ಅದನ್ನ ನೋಡಬಹುದು ಇ ಹೆಲ್ತ್ ಕೇರ್ ಅಂತ ಕರಿತೀವಿ ಯಾವ ನಾವು ಈ ಹಾಸ್ಪಿಟಲ್ ಡಿಸ್ಕಸ್ ಮಾಡಿದ್ವಿ ಇ ಹೆಲ್ತ್ ಕೇರ್ ಏನಪ್ಪಾಂದ್ರೆ ಇಲ್ಲಿ ನಿಮಗೆ ಮೆಡಿಕಲ್ ಕನ್ಸಲ್ಟೇಷನ್ಸ್ ಏನಿದೆ ಅಂದ್ರೆ ಈಗ ಮಾಹಿತಿ ಬೇಕಾಗಿರುತ್ತೆ ಅಥವಾ ನೀವು ಸಮಾಲೋಚನೆ ಮಾಡ್ತಿರ್ಬೇಕಾಗುತ್ತೆ ಅನಾರೋಗ್ಯವಾಗಿರ್ತಾರೆ ಏನೋ ಸಮಸ್ಯೆ ಆಗಿರುತ್ತೆ ಸಮಾಲೋಚನೆ ಮಾಡಬೇಕಾಗಿರುತ್ತೆ ಅದನ್ನ ಮಾಡೋದಪ್ಪ ಅಂದ್ರೆ ಆನ್ಲೈನ್ ಸಮಾಲೋಚನೆಯನ್ನು ಸಮಾಲೋಚನೆಯನ್ನ ಮಾಡೋದು ಜೊತೆಗೆ ಏನು ಮಾಡೋದಂದರೆ ಆನ್ಲೈನಲ್ಲೇ ನಿಮ್ಮ ಮೆಡಿಕಲ್ ರೆಕಾರ್ಡ್ಸ್ ಏನಿದೆಯಲ್ಲ ಆ ಮೆಡಿಕಲ್ ರೆಕಾರ್ಡ್ಸನ್ನು ಕೂಡ ಏನು ಮಾಡೋದಂದರೆ ಸ್ಟೋರ್ ಮಾಡಿಡೋದು ಆನ್ಲೈನಲ್ಲಿ ನಿಮಗೆ ಕನ್ಸಲ್ಟೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆನ್ಲೈನಲ್ಲೇ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ರೆಕಾರ್ಡ್ಸನ್ನು ಸ್ಟೋರ್ ಮಾಡಿಡ್ತಾರೆ ಜೊತೆಗೆ ನೋಡಿರಿ ಆನ್ಲೈನ್ ಮೆಡಿಕಲ್ ಸಪ್ಲೈ ಅಂದರೆ ಆನ್ಲೈನಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಮೆಡಿಸಿನ್ಸ್ ಏನಿದೆ ಔಷಧಿಗಳೇನಿದೆಯಲ್ಲ ಅದನ್ನು ಸಪ್ಲೈ ಮಾಡ್ತಾರೆ ಜೊತೆಗೆ ನಿಮಗೆ ದೇಶಾದ್ಯಂತ ಏನು ಮಾಡ್ತಾರೆ ಅಂದರೆ ಈ ಪೇಷಂಟ್ ಮಾಹಿತಿಯನ್ನು ಅನಿಸ್ತಾ ಹೋಗ್ತಾರೆ ಅಂದರೆ ಈಗ ನೋಡಿರಿ ನೀವು ಡಿಜಲ್ ಬಿಟ್ಟು ಸ್ವಯಂ ನೀವು ಪೇಷೆಂಟ್ ರೆಕಾರ್ಡನ್ನು ಒಯ್ಬೇಕಾದ್ರೆ ಒಂದು ವರ್ಷದಲ್ಲಿ ಒಬ್ಬ ಅಂದರೆ ಐದಾರು ಸರಿ ಏನಾದರೂ ಯಾವುದೋ ಒಂದು ಸಣ್ಣ ಪುಟ್ಟ ಕಾಯಿಲೆ ಬಂದಿರುತ್ತೆ ಬಟ್ ಯಾವ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅಂತ ನೆನಪಿರಲ್ಲ ಬಟ್ ನೀವು ಆನ್ಲೈನಲ್ಲಿ ಇಡೋದ್ರಿಂದ ಏನಂದರೆ ಇದು ಈ ಟೈಮಲ್ಲಿ ಇದೇ ಥರನ ಔಷಧಿ ಕೊಟ್ಟಿದ್ದರು ಯಾಕಂದರೆ ನಿಮಗೆ ಗೊತ್ತು ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ ಸೊ ಸೊಡ್ರಿ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಜಾಸ್ತಿ ಆಗ್ತಾ ಇದೆ ಸೊ ಇಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದರೆ ನಾವು ಯಾವ ಥರನಾಗಿ ಮಾತ್ರೆ ತಗೋತಿದ್ವಲ್ಲ ಅದ್ರ ಮಾತ್ರೆ ವಿರುದ್ಧವಾಗಿ ಏನಪ್ಪ ಅಂದರೆ ರೋಗ ಹರಡುವಂಥ ಶಕ್ತಿ ಜಾಸ್ತಿ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಏನಂದರೆ ಪ್ರತಿ ಸರಿನೂ ಟ್ಯಾಬ್ಲೆಟ್ ಟ್ಯಾಬ್ಲೆಟನ್ನು ತೆಗೆದುಕೊಳ್ತಿದ್ರೆ ಜ್ವರಕ್ಕೆ ಮತ್ತೆ ಮೈ ಕೈ ನೋವಿಗೆ ಒಂದು ಐದಾರು ತಿಂಗಳಾದ್ಮೇಲೆ ಮೇಲೆ ಏನಾಗುತ್ತಪ್ಪ ಅಂದರೆ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದರೆ ಆ ರೋಗವನ್ನು ಹರಡುವಂಥ ಏನು ಬ್ಯಾಕ್ಟೀರಿಯಾ ಇದೆ ಅಥವಾ ಇನ್ನೊಂದಿಷ್ಟು ವೆಕ್ಟರ್ಸ್ ಏನಿದೆ ಅದೇನ್ ಅದೇನು ಮಾಡುತ್ತಪ್ಪ ಅಂದರೆ ಅದಕ್ಕೆ ರೆಸಿಸ್ಟೆನ್ಸನ್ನು ಹೊಂದ್ಕೊಳ್ಳುತ್ತೆ ಇನ್ ಕೇಸ್ ನೀವು ಆರು ತಿಂಗಳಾದಮೇಲೆ ನೋಡ್ರಿ ಟ್ಯಾಬ್ಲೆಟ್ ಟ್ಯಾಬ್ಲೆಟನ್ನು ತೆಗೆದುಕೊಂಡ್ರೆ ಈ ಒಂದು ಏನು ನಿಮಗೆ ಮುಂಚೆ ಏನು ಪೇನ್ ಕಿಲ್ ಆಗ್ತಿತ್ತು ಅಥವಾ ನೋವು ಕಮ್ಮಿ ಆಗ್ತಿತ್ತಲ್ಲ ಆ ನೋವು ಕಮ್ಮಿ ಆಗೋದು ಕಡಿಮೆ ಆಗುತ್ತೆ ಆ ರೋಗ ಏನಾಗುತ್ತೆ ಅಂದರೆ ಕಂಟಿನ್ಯೂ ಆಗುತ್ತೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಸೊ ಈ ಥರನಾಗಿದೇನಪ್ಪ ಅಂದ್ರೆ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಲ್ಲಿ ಬರುತ್ತೆ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ನೋಡ್ರಿ ಒಬ್ಬರಿಂದ ಒಬ್ರಿಗೆ ಹಡುವಂತ ರೋಗನ ನಾವು ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಕರೆದ್ರೆ ಒಬ್ಬರಿಂದ ಒಬ್ರಿಗೆ ಹರಡೇ ಇರುವಂಥ ರೋಗವನ್ನು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಕರಿತೀವಿ ಆ ಒಂದು ಕ್ಯಾಟಗರಿಲಿ ಏನಪ್ಪ ಅಂದರೆ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಈಗ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನೋಡಿರಿ ಪ್ರತಿಯೊಬ್ಬ ಪೇಷೆಂಟನ್ನ ರೆಕಾರ್ಡನ್ನು ಇಡೋದಿಲ್ಲಿ ತುಂಬ ಮುಖ್ಯವಾಗಿದೆ ಇದಾದ ಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದರಲ್ಲಿ ಇನ್ನೊಂದು ಏನಿದೆ ಅಂದರೆ ಫಾರ್ಮರ್ಸ್ ಅಂದರೆ ರೈತ್ರಿಗೋಸ್ಕರನು ಕೂಡ ಕೆಲವೊಂದಿಷ್ಟು ಫೆಸಿಲಿಟೀಸ್ನ ಕೊಡಬೇಕಂತ ಮಾಡಿದ್ದಾರೆ ಇಲ್ಲಿ ರೈತರಿಗೆ ಏನು ಮಾಡ್ತಾರಪ್ಪ ಅಂದರೆ ರಿಯಲ್ ಟೈಮಲ್ಲಿ ಈಗ ನೋಡಿರಿ ರೈತರು ಒಂದು ಬೆಳೆಯನ್ನು ಬೆಳೆದಿರ್ತಾರೆ ಆ ಬೆಳೆಗೆ ಏನಪ್ಪ ಅಂದರೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಏನಿರುತ್ತೆ ಅಥವಾ ಎ ಪಿ ಎಮ್ ಸಿ ಅಂತ ಕರಿತೀವಲ್ಲ ಅಗ್ರಿಕಲ್ಚರ್ ಪ್ರೈಸ್ ಆ್ಯಂಡ್ ಮಾರ್ಕೆಟಿಂಗ್ ಕಮಿಟಿ ಇರುತ್ತಲ್ಲ ಅಲ್ಲಿ ನಿಮಗೆ ಸರಿಯಾದ ಬೆಳೆ ಸಿಗದೇ ಇರ್ಬೋದು ಜೊತೆಗೆ ಏನಪ್ಪ ಅಂದರೆ ದಲ್ಲಾಳಿಗಳ ಅಲ್ಲಿರುವಂಥ ವ್ಯಾಪಾರಸ್ಥರು ಏನು ಮಾಡ್ಬೋದು ಅಂದರೆ ಕಡಿಮೆ ರೇಟಿಗೆ ನಿಮ್ಮ ಪ್ರಾಡಕ್ಟನ್ನು ಅಥವಾ ಉತ್ಪನ್ನವನ್ನು ಕೊಂಡ್ಕೊಳ್ಬೋದು ಬಟ್ ಇಲ್ಲೇನಂದರೆ ನಿಮಗೆ ರಿಯಲ್ ಟೈಮ್ ಅಂದರೆ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಪ್ರೈಸ್ ಇದೆ ಬೆಂಗಳೂರಲ್ಲಿ ಎಷ್ಟು ಪ್ರೈಸ್ ಇದೆ ಧಾರವಾಡದಲ್ಲಿ ಎಷ್ಟು ಪ್ರೈಸ್ ಇದೆ ಈ ಥರದ ಕಂಪ್ಯಾರಿಸನ್ಸ್ ಕೊಟ್ರೆ ರೈತರು ಏನು ಮಾಡ್ಬೋದು ಅಂದರೆ ಎಲ್ಲಿ ಜಾಸ್ತಿ ಪ್ರೈಸ್ ಇರುತ್ತಲ್ಲ ಅಲ್ಲಿ ಹೋಗಿ ಏನು ಮಾಡ್ಬೋದು ಅಂದರೆ ತಮ್ಮ ಉತ್ಪನ್ನವನ್ನು ಸೇಲ್ ಮಾಡ್ಬೋದು ಜೊತೆಗೆ ನೋಡ್ರಿ ಅವ್ರು ಏನ್ ಮಾಡ್ಬೋದು ಅಂದ್ರೆ ತಮ್ಮ ಅಗ್ರಿಕಲ್ಚರ್ ಕೃಷಿಗೆ ಬೇಕಾದಂತ ಕೆಲವೊಂದಿಷ್ಟು ಇನ್ಪುಟ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಕೃಷಿಗೆ ಬೇಕಾದಂತ ಇನ್ಪುಟ್ಸ್ ಏನಂದ್ರೆ ಗೊಬ್ಬರ ಇರಬಹುದು ಅಥವಾ ಪೆಸ್ಟಿಸೈಡ್ಸ್ ಅಂದ್ರೆ ಕಳೆನಾಶಕ ಅಂತ ನಾವೇನು ಕರಿತೀವಲ್ಲ ಕಳೆನಾಶಕ ಇರಬಹುದು ಇವುಗಳನ್ನ ಅವ್ರು ಏನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ಅಲ್ಲೇ ಡೆಲಿವರಿ ಮಾಡ್ಬೋದು ಅಥವಾ ಆನ್ಲೈನ್ ಅಲ್ಲೇ ಆರ್ಡರ್ ಮಾಡಬಹುದು ಆನ್ಲೈನ್ ಮುಖಾಂತರ ಅದನ್ನ ತೆಗೆದುಕೊಳ್ಬಹುದು ಜೊತೆಗೆ ನೋಡ್ರಿ ಅವರಿಗೆ ಲೋನ್ ಅನ್ನ ಕೊಡ್ತಾರೆ ಜೊತೆಗೆ ಏನಪ್ಪ ಅಂದ್ರೆ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ರಿಲೀಫ್ ಪೇಮೆಂಟ್ ಅನ್ನು ಕೂಡ ಅವರು ರಿಲೀಸ್ ಮಾಡ್ತಾರೆ ಈ ಕ್ರಾಂತಿಯಲ್ಲಿ ಬರುವಂತ ನೆಕ್ಸ್ಟ್ ಏರಿಯಾ ನೋಡ್ರಿ ಯಾವ್ದಂತ ಕರಿತೀವಪ್ಪ ಅಂದ್ರೆ ನಾವು ಸೆಕ್ಯೂರಿಟಿ ಅಂತ ಕರಿತೀವಿ ನೋಡ್ರಿ ಇಲ್ಲಿ ಸೆಕ್ಯೂರಿಟಿ ಅಂತಂದ್ರೆ ಏನಪ್ಪ ಅಂದ್ರೆ ಮೊಬೈಲ್ ಮೂಲಕ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಎಮರ್ಜೆನ್ಸಿ ಸರ್ವಿಸ್ ಅನ್ನ ಕೊಡ್ತಾರೆ ಎಮರ್ಜೆನ್ಸಿ ಸರ್ವಿಸ್ ಅಂದ್ರೆ ನಾವೇನಂತ ಕರಿಬಹುದು ಅಂದ್ರೆ ತುರ್ತು ಸೇವೆಗಳಂತ ಏನ್ ಕರಿತೀವಲ್ಲ ಈ ತುರ್ತು ಸೇವೆಗಳನ್ನ ಕೊಡ್ತಾರೆ ಜೊತೆಗೆ ಏನ್ ಅಂದ್ರೆ ನೋಡ್ರಿ ಏನಾದ್ರೂ ಡಿಸಾಸ್ಟರ್ ಆಗ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ದುರಂತಗಳು ಸ್ತಂಭಸ್ತಿದ್ರೆ ಈಗ ಡಿಸಾಸ್ಟರ್ ಅಂದ್ರೆ ಮೊನ್ನೆ ಕೇರಳದಲ್ಲದಂತ ಲ್ಯಾಂಡ್ ಸ್ಲೈಡ್ಸ್ ಏನಿದೆ ಪ್ರಕೃ ಪ್ರಕೃತಿ ವಿಕೋಪಗಳಾಗ್ತಿರುತ್ತೆ ಆ ತರದ ಡಿಸಾಸ್ಟರ್ ಆಗ್ತಾ ಇದ್ರೆ ಅದ್ರ ಮಾಹಿತಿನ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಅಡ್ವಾನ್ಸ್ ಆಗಿ ನಿಮ್ಮ ಮೊಬೈಲಿಗೆ ತಿಳಿಸ್ಕೊಡ್ತಾರೆ ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಮುಂಚೆನೇ ನಿಮಗೆ ಡಿಸಾಸ್ಟರ್ ಬಗ್ಗೆ ಮಾಹಿತಿ ಸಿಗೋದ್ರಿಂದ ಏನಂದ್ರೆ ಆ ಸ್ಥಳದಿಂದ ನೀವು ಏನಂದ್ರೆ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗ್ಬೋದು ಇದರಿಂದ ಅಲ್ಲಾಗುವಂತ ಅನಾಹುತಗಳೇನಿದೆ ಅಥವಾ ಪ್ರಾಣ ಹಾನಿಗಳೇನಿದೆಯಲ್ಲ ಅದನ್ನ ಕಮ್ಮಿ ಮಾಡಬಹುದು ಇನ್ ಟೈಮ್ ಅಲ್ಲಿ ಅಥವಾ ರಿಯಲ್ ಟೈಮ್ ಅಲ್ಲಿ ಏನು ಮಾಡ್ತಾರೆ ಮಾಡ್ತಾರಂದ್ರೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನೆಕ್ಸ್ಟ್ ಇರುವಂಥ ಉದ್ದೇಶ ನೆಕ್ಸ್ಟ್ ಇರುವಂತ ಏರಿಯಾ ಯಾವುದಪ್ಪ ಅಂದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಅಂತ ಸೊಡ್ರಿ ಫೈನಾನ್ಷಿಯಲ್ ಇನ್ಕ್ಲೂನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರನ್ನು ಕೂಡ ಈ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ತೆಗೆದುಕೊಳ್ಳೋದು ಇನ್ನೂ ಕೂಡ ಕೆಲವೊಂದಿಷ್ಟು ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಜನರು ಬ್ಯಾಂಕಿಂಗ್ ಅಕೌಂಟ್ ಹೊಂದಿಲ್ಲ ಅದ್ರ ಬದಲಾಗಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಬ್ಯಾಂಕಿಂಗ್ ಅಕೌಂಟ್ ಹೊಂದೋದು ಹೊಂದದ ಕೂಡ ಏನಪ್ಪ ಅಂದ್ರೆ ಬ್ಯಾಂಕ್ ಸರ್ವಿಸನ್ನು ಕೊಡೋದಕ್ಕೆ ನಾವು ಫೈನಾನ್ಷಿಯಲ್ ಸರ್ವಿಸ್ ಅಂತ ಕರಿತೀವಿ ಸೊ ಇದನ್ನ ಯಾವ ತರನಾಗಿ ಮಾಡ್ಬೋದು ಅಂದ್ರೆ ನೋಡಿರಿ ಮೊಬೈಲ್ ಬ್ಯಾಂಕಿಂಗ್ ಮಾಡೋದ್ರ ಮೂಲಕ ಅಥವಾ ಮೈಕ್ರೋ ಎ ಟಿ ಎಮ್ ಪ್ರೋಗ್ರಾಮ್ ಮಾಡೋದ್ರ ಮೂಲಕ ಜೊತೆಗೆ ನೋಡಿರಿ ಕಾಮನ್ ಸರ್ವಿಸ್ ಸೆಂಟರ್ ಮಾಡೋದ್ರ ಮೂಲಕ ಪೋಸ್ಟ್ ಆಫೀಸ್ ಮೂಲಕ ನಾವೇನು ಮಾಡ್ಬೋದು ಅಂದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ಸನ್ನು ಮಾಡಬಹುದು ನೆಕ್ಸ್ಟ್ ಇರುವಂಥ ಟ್ರಸ್ಟ್ ಏರಿಯಾ ಯಾವುದಪ್ಪ ಅಂದ್ರೆ ಜಸ್ಟಿಸ್ ಅಂತ ಕರಿತೀವಿ ಅಂದ್ರೆ ನ್ಯಾಯವನ್ನ ಒದಗಿಸೋದು ಈಗ ನೋಡಿರಿ ಭಾರತದಲ್ಲಿ ನಾವೇನಾದರೂ ಒಂದು ಕೇಸನ್ನು ಹಾಕಿದ್ರೆ ಆ ಕೇಸ್ ಏನಾಗ್ತಾಂದ್ರೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ಹಾಗಾಗಿ ನೋಡಿರಿ ಆ ಪೋಸ್ಟ್ಪೋನ್ ಕಮ್ಮಿ ಮಾಡ್ತಾ ನಿಮ್ಗೆ ಏನ್ ಮಾಡೋದಂದ್ರೆ ಯಾವ ಟೈಮಿಗೆ ನಿಮ್ಮ ಹೇರಿಂಗ್ ಇದೆ ಎಷ್ಟು ದಿನದಲ್ಲಿ ಈ ಹೇರಿಂಗ್ ಮುಗಿಯುತ್ತೆ ಮತ್ತೆ ಎಷ್ಟು ದಿನದಲ್ಲಿ ನಿಮಗೆ ಜಡ್ಜ್ಮೆಂಟ್ ಸಿಗುತ್ತೆ ಅಂತೇಳಿ ಒಂದು ಮಾಹಿತಿಯನ್ನ ಇದು ಒದಗಿಸುತ್ತೆ ಜೊತೆಗೆ ಇದನ್ನ ಅಂದರೆ ಯಾವ ಥರನಾಗಿ ಕೊಡ್ತಾರೆ ಅಂದ್ರೆ ನಿಮ್ಗೂ ನೋಡಿರಿ ಇ ಕೋರ್ಟ್ಸ್ ಅಂತ ಕೊಡ್ತಾರೆ ಇ ಪೊಲೀಸ್ ಅಂತ ಕೊಡ್ತಾರೆ ಈ ಜೈಲ್ ಮತ್ತೆ ಈ ಪ್ರಾಸಿಕ್ಯೂಷನ್ಸ್ ಅಂತೇಳಿ ಕೆಲವೊಂದಿಷ್ಟು ಪ್ರಪೋಸಲ್ಸ್ ಅನ್ನ ಇಟ್ಕೊಂಡಿದ್ದಾರೆ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಪ್ಲಾನಿಂಗ್ ಅಂತ ಒಂದು ಏರಿಯಾ ಇದೆ ಪ್ಲಾನಿಂಗ್ ಅಂತ ಅಂದ್ರೆ ಏನಂದ್ರೆ ಒಂದು ಏರಿಯಾದಲ್ಲಿ ಏನಾದರೂ ಡೆವಲಪ್ಮೆಂಟ್ ಅನ್ನ ಮಾಡ್ಬೇಕಾದ್ರೆ ಅಲ್ಲಿ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಡಿಸೈನ್ ಮಾಡ್ತಾರೆ ಅಂದ್ರೆ ಯಾವ ತರನಾಗಿ ಈಗ ನಾವು ಈಗ ನೋಡಿರಿ ಮೊನ್ನೆ ಏನಾಯ್ತು ಅಂದ್ರೆ ಶಿರೂರಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ಐತೆ ಅದಕ್ಕೆ ಮುಖ್ಯ ಕಾರಣ ಏನಂದರೆ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿದ್ರಂತ ಅದನ್ನು ನಾವು ಅಲ್ಲಿ ನೀಟಾಗಿ ಕಾನ್ಸೆಪ್ಷಲ್ ಮಾಡಿಕೊಂಡು ಇದು ವೈಜ್ಞಾನಿಕವಾಗಿ ಇದೆಯೋ ಇಲ್ಲೋ ಅಲ್ಲಿರುವಂಥ ಪಾಸಿಬಿಲಿಟೀಸ್ ಏನು ಎಷ್ಟು ಇದಾದರೆ ಇದು ತಡ್ಕೊಳುತ್ತೆ ಅಥವಾ ಎಷ್ಟು ಮಳೆ ಜಾಸ್ತಿ ಆದರೆ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಈ ಥರದನ್ನೆಲ್ಲ ಕಾನ್ಸೆಪ್ಷಲೈಸ್ ಮಾಡ್ಕೊಂಡು ನಾವು ಇಂಪ್ಲಿಮೆಂಟ್ ಮಾಡೋದ್ರಿಂದ ಅಲ್ಲಿರುವಂಥ ಜನರ ಪಾನಹಾನಿಗಳು ಕೂಡ ಇಲ್ಲಿ ಕಮ್ಮಿ ಆಗುತ್ತೆ ಈ ಕ್ರಾಂತಿಯಲ್ಲಿ ನೋಡ್ರಿ ನೆಕ್ಸ್ಟ್ ಅಥವಾ ಲಾಸ್ಟ್ ಏರಿಯಾ ಯಾವ್ದು ಇದೆ ಅಂದರೆ ಸೈಬರ್ ಸೆಕ್ಯುರಿಟಿ ಅಥವಾ ಸೈಬರ್ ಭದ್ರತೆ ಅಂತ ನಾವಿಲ್ಲಿ ಕರಿತೀವಿ ಸೈಬರ್ ಸೆಕ್ಯೂರಿಟಿ ಅಥವಾ ಸೈಬರ್ ಬದ್ಧತೆ ಅಂತ ಕರಿತೀವಿ ಸೊ ಅದಕ್ಕೋಸ್ಕರ ಇವ್ರು ಏನ್ ಮಾಡಿದ್ರಂದ್ರೆ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಸೆಂಟರ್ ತೆಗೆದಿದ್ದಾರೆ ತೆಗ್ದಿದ್ದಾರೆ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಸೆಂಟರ್ಸ್ ತೆಗೆದಿದ್ದಾರೆ ಇದು ಮಾಡುತ್ತಪ್ಪ ಅಂದರೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಸೇಫ್ ಆಗಿ ಸೆಕ್ಯೂರ್ ಆಗಿ ಏನು ಮಾಡ್ಬೋದು ಅಂದರೆ ನಿಮ್ಮ ವ್ಯವಹಾರಗಳನ್ನು ಮಾಡ್ಬೋದು ಮತ್ತೆ ನಿಮ್ಮ ಡಾಟಾವನ್ನು ಪ್ರೈವೇಟ್ ಆಗಿಡೋದಕ್ಕೆ ಇದು ಏನ್ ಮಾಡುತ್ತೆ ಅಂದ್ರೆ ಅನುಕೂಲವನ್ನ ಮಾಡಿಕೊಡುತ್ತೆ ನೆಕ್ಸ್ಟ್ ಏನು ಡಿಸ್ಕಸ್ ಮಾಡ್ತಾ ಹೋಗೋಣಪ್ಪ ಅಂದರೆ ಈ ಒಂದು ಇ ಸರ್ವಿಸ್ ಇಂದ ನಮಗೆ ಯಾವ್ಯಾವ ತರನಂತ ಲಾಭಗಳಾಗಿದೆ ಅಥವಾ ಬೆನಿಫಿಟ್ಸ್ ಏನಿದೆ ಅಂತ ಹೇಳಿ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡ್ರಿ ಬೆನಿಫಿಟ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಏನು ಮಾಡುತ್ತೆ ಮಾಡುತ್ತಂದ್ರೆ ಇ ಗವರ್ನೆನ್ಸ್ ಅಥವಾ ಈ ಒಂದು ಇ ಆಡಳಿತವನ್ನ ತರೋದ್ರಿಂದ ನೋಡ್ರಿ ಇಲ್ಲಿ ಜಾಸ್ತಿ ಪಾರದರ್ಶಕತೆ ಜಾಸ್ತಿ ಆಗ್ತಾ ಹೋಗುತ್ತೆ ಪಾರದರ್ಶಕತೆ ಏನಿದೆಯಲ್ಲ ಅದು ಬರ್ತಾ ಬರ್ತಾ ಇನ್ನು ಕೂಡ ಜಾಸ್ತಿ ಆಗ್ತಾ ಆಗುತ್ತೆ ಯಾಕಂದ್ರೆ ಮುಂಚೆ ನಿಮಗೆ ಟೇಬಲ್ ವರ್ಕ್ ಇರೋದ್ರಿಂದ ಪೇಪರ್ ಪಾಸ್ ಆಗ್ತಿರ್ಲಿಲ್ಲ ಬಟ್ ಇಲ್ಲಿ ಆ ಥರನಾಗಲ್ಲ ಬದಲಾಗಿ ಏನಪ್ಪ ಅಂದರೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ನೋಡಿರಿ ನಾವು ಗವರ್ನೆನ್ಸ್ ಏನಿದೆ ಆಡಳಿತವನ್ನು ಏನಿದೆಯಲ್ಲ ಅದನ್ನು ನಾವು ಏನು ಮಾಡ್ಬೋದು ಅಂದರೆ ಎಕ್ಸ್ಪ್ಯಾನ್ಷನ್ ಮಾಡ್ಬೋದು ಅಂದರೆ ಒಂದು ಏರಿಯಾಗೆ ಮಾತ್ರ ಸೀಮಿತವಾಗಿರುತ್ತೆ ಎಲ್ಲ ಏರಿಯಾಗೂ ಕೂಡ ಅದನ್ನು ಎಕ್ಸ್ಪ್ಯಾನ್ಷನನ್ನು ಮಾಡ್ಬೋದು ಅಂದರೆ ಯಾರು ರಿಮೋಟ್ ಲೊಕೇಶನ್ಸಲ್ಲಿ ಇರ್ತಾರಲ್ಲ ಅವ್ರಿಗೂ ಕೂಡ ನಾವೇನು ಮಾಡ್ಬೋದು ಅಂದರೆ ಆಡಳಿತವನ್ನು ಕೊಡ್ಬೋದಾಗಿದೆ ಇಲ್ಲಿ ನೋಡ್ರಿ ಸಾರ್ವಜನಿಕ ಆಡಳಿತ ಏನಾಗುತ್ತಲ್ಲ ಇನ್ನೂ ಕೂಡ ಚೆನ್ನಾಗಾಗುತ್ತೆ ಸಾರ್ವಜನಿಕ ಆಡಳಿತ ಇನ್ನೂ ಕೂಡ ಏನಾಗುತ್ತೆ ಅಂದರೆ ಇಲ್ಲಿ ಇಂಪ್ರೂವ್ಮೆಂಟನ್ನು ಕಾಣುತ್ತೆ ನಾಲ್ಕನೇದಾಗಿ ಏನ್ ಮಾಡುತ್ತಪ್ಪ ಅಂದ್ರೆ ಇಲ್ಲಿ ಒಂದು ಎಕನಾಮಿಕಲ್ ಡೆವಲಪ್ಮೆಂಟ್ ಅಥವಾ ಆರ್ಥಿಕ ಅಭಿವೃದ್ಧಿಗೆ ಏನ್ ಮಾಡತ್ತಂದ್ರೆ ಇದು ಉತ್ತೇಜನವನ್ನ ಕೊಡುತ್ತೆ ಸೊ ನೋಡ್ರಿ ಯಾವ ತರನಾಗಿ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನವನ್ನ ಕೊಡುತ್ತೆ ಅಂತಂದ್ರೆ ಈಗ ಬಹಳಷ್ಟು ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಏನ್ ಮಾಡ್ತಿರತ್ತಂದ್ರೆ ಒಂದು ಪ್ಲಾನಿಂಗ್ ಅನ್ನ ಮಾಡ್ತಿರ್ತಾರೆ ಈ ಒಂದು ಏರಿಯಾದಲ್ಲಿ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮ ಪ್ಲಾಂಟ್ ಅನ್ನ ಹಾಕ್ಬೋದು ಇಷ್ಟು ಜನರಿಗೆ ಏನು ಮಾಡ್ಬೋದು ಅಂದರೆ ಎಂಪ್ಲಾಯ್ಮೆಂಟನ್ನು ಕೊಡ್ಬೋದು ಅಂತ ಹೇಳ್ತಿರ್ತಾರೆ ಬಟ್ ಏನಂದ್ರೆ ನೋಡಿರಿ ಅವ್ರಿಗೆ ಪೇಪರ್ ವರ್ಕು ಕ್ಲಿಯರೆನ್ಸ್ ಬೇಗ ಸಿಗದೆ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಬೇರೆ ಕಡೆ ಹೋಗುವಂಥ ಒಂದು ಅವಕಾಶ ಇರುತ್ತೆ ಅದೇ ನಮಗೆ ಈ ಗವರ್ನೆನ್ಸ್ ಇದ್ದರೆ ನಮ್ಗೆ ಅವರಿಗೆ ಕ್ಲಿಯರ್ ಆಗಿ ಇರುತ್ತೆ ಇಷ್ಟೇ ದಿನದಲ್ಲಿ ನಮ್ಗೆಲ್ಲ ಕ್ಲಿಯರೆನ್ಸ್ ಸಿಗುತ್ತೆ ಇಷ್ಟು ದಿನದಲ್ಲಿ ನಾವೇನಂದರೆ ಪ್ಲ್ಯಾಂಟನ್ನು ಸೆಟಪ್ ಮಾಡಿ ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡ್ಬೋದು ಹಾಗಾಗಿ ಏನಪ್ಪ ಅಂದರೆ ಇಲ್ಲಿರುವಂಥ ಜನರಿಗೆ ನಾವು ಉದ್ಯೋಗವನ್ನು ಕೊಡೋದ್ರ ಮೂಲಕ ಅವರ ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ಬೋದಾಗಿದೆ ನೆಕ್ಸ್ಟ್ ನೋಡಿರಿ ಈ ಸೇವೆಗಳನ್ನು ಒದಗಿಸೋದೇನಿದ್ದಿಲ್ಲ ಅದನ್ನ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಸೇವೆಗಳನ್ನು ಒದಗಿಸಬಹುದು ಜನರಿಗೆ ಮಾಹಿತಿ ಇರೋದ್ರಿಂದ ಏನು ಮಾಡ್ತಾರೆ ಅಂದ್ರೆ ತುಂಬಾ ಉತ್ತಮವಾಗಿ ಸೇವೆಗಳನ್ನು ತೆಗೆದುಕೊಳ್ತಾರೆ ಜೊತೆಗೆ ಕ್ವಾಲಿಟಿ ಸರ್ವಿಸ್ ಕೂಡ ಅವರಿಗೆ ಸಿಗುತ್ತೆ ಸೊ ಇದಿಷ್ಟು ಇ ಗವರ್ನೆನ್ಸ್ ಬಗ್ಗೆ ಇರುವಂತ ಒಂದು ಬೆನಿಫಿಟ್ಸ್ ಆದರೆ ನೋಡ್ರಿ ನೆಕ್ಸ್ಟ್ ನಾವೇನು ಮಾಡೋಣ ಅಂದ್ರೆ ಇ ಗವರ್ನೆನ್ಸ್ ಬಗ್ಗೆ ಇರುವಂತ ಚಾಲೆಂಜಸ್ ಡಿಸ್ಕಸ್ ಮಾಡತಾ ಹೋಗೋಣ ಸೊ ಚಾಲೆಂಜಸ್ ಅಥವಾ ನಾವೇನಂತ ಕರಿಬಹುದು ಅಂದ್ರೆ ಸವಾಲುಗಳು ಅಥವಾ ಸಮಸ್ಯೆಗಳಂತ ನೋಡೋಣ ಮೊದಲೇದಾಗಿ ನೋಡಿರಿ ಈ ಡವ ಈ ಗವರ್ನೆನ್ಸಲ್ಲಿರುವಂಥ ಮುಖ್ಯ ಸಮಸ್ಯೆ ಏನಪ್ಪ ಅಂದರೆ ಸೌಕರ್ಯ ಸೊ ನೋಡ್ರಿ ಮೂಲ ಸೌಕರ್ಯವನ್ನು ಒದಗಿಸೋದು ಇದೇನಪ್ಪ ಅಂದ್ರೆ ತುಂಬ ಕಾಸ್ಟ್ಲಿ ಆಗಿದೆ ಫಾರ್ ಎಕ್ಸಾಂಪಲ್ ನೋಡಿರಿ ಇಂಟರ್ನೆಟ್ ಫೆಸಿಲಿಟಿ ಎಲ್ಲ ಹಳ್ಳಿಗಳಿಗೆ ಸಿಗೋದು ಇಂಟರ್ನೆಟ್ ಫೆಸಿಲಿಟಿಯನ್ನು ನೀವು ಪ್ರತಿಯೊಂದು ಏರಿಯಾಗೆ ಒದಗಿಸೋದು ಇತ್ತೀಚೆಗೆ ಸಾಧ್ಯ ಆಗ್ತೈತೆ ಮುಂಚೆ ಕಂಪೇರ್ ಮಾಡಿದರೆ ಇದು ತುಂಬ ಕಷ್ಟ ಆಗಿತ್ತು ಜೊತೆಗೆ ಎಲ್ಲ ಏರಿಯಾಗೂ ಕೂಡ ಏನಪ್ಪ ಅಂದ್ರೆ ಕರೆಂಟ್ ಕನೆಕ್ಷನ್ ಅಥವಾ ಎಲೆಕ್ಟ್ರಿಸಿಟಿನ ಕೊಡೋದು ಕೆಲವೊಂದಿಷ್ಟು ಗುಡ್ಡಗಾಡು ಪ್ರದೇಶಗಳಲ್ಲಿ ಈಗೂ ಕೂಡ ಏನಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಟ್ರಿಸಿಟಿ ಆಗಿಲ್ಲ ಸೊ ಅಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸನ್ನ ಕೊಡೋದು ಕೆಲವೊಂದಿಷ್ಟು ಕಷ್ಟ ಆಗಿದೆ ಈ ಒಂದು ವಿಧದಲ್ಲಿ ನೋಡೋದಾದ್ರೆ ನೋಡ್ರಿ ಭಾರತ್ ನೆಟ್ ಮತ್ತು ಸೌಭಾಗ್ಯ ಅನ್ನೋದೇನಪ್ಪ ಅಂದರೆ ಒಂದು ಸ್ಟೆಪ್ಸ್ ಅಂತ ನಾವು ಹೇಳ್ಬೋದು ಭಾರತ್ ನೆಟ್ ಏನಂದರೆ ಇಂಟರ್ನೆಟನ್ನು ಪ್ರೊವೈಡ್ ಮಾಡುತ್ತೆ ಸೌಭಾಗ್ಯ ನಮ್ಗೆ ಏನಪ್ಪ ಅಂದರೆ ಇಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸನ್ನು ಕೊಡ್ತಾ ಹೋಗುತ್ತೆ ನೆಕ್ಸ್ಟ್ ನೋಡ್ರಿ ಕಾಸ್ಟ್ ಕಾಸ್ಟ್ ಅಂದರೆ ನಿಮಗೆ ಇ ಗವರ್ನೆನ್ಸನ್ನು ಕೊಡೋದಕ್ಕೆ ಬೇಕಾದಂಥ ಕೆಲವೊಂದಿಷ್ಟು ಏನು ಮೆಟೀರಿಯಲ್ಸ್ ಇದೆ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಇ ಗವರ್ನೆನ್ಸ್ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಸನ್ನು ನೀವು ಸ್ಥಾಪನೆ ಮಾಡ್ಬೇಕಂದ್ರೆ ಅಲ್ಲೊಂದು ನಾಲ್ಕೈದು ಏನಪ್ಪ ಅಂದರೆ ನಿಮಗೆ ಡೆಸ್ಕ್ಟಾಪ್ ಬೇಕಾಗುತ್ತೆ ಜನ ಬೇಕಾಗ್ತಾರೆ ಸೊ ಅಲ್ಲಿ ನೀವು ರೆಂಟೆಡ್ ಬಿಲ್ಡಿಂಗನ್ನು ಹಿಡಿಬೇಕಾಗುತ್ತೆ ಸೊ ಇದು ಏನು ಅನ್ಸುತ್ತೆ ಅಂದರೆ ಒಂದು ರೀತಿಯಲ್ಲಿ ನಿಮಗೆ ಕಾಸ್ಟ್ಲಿ ಆಗುತ್ತೆ ಜೊತೆಗೆ ಇಂಟರ್ನೆಟ್ ಕನೆಕ್ಷನ್ದು ಕಾಸ್ಟ್ ಕಟ್ಟ ಕಟ್ಟಬೇಕಾಗುತ್ತೆ ಇದು ಕೂಡ ನಿಮಗೆ ಕಾಸ್ಟ್ಲಿ ಅನ್ಸುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಇತ್ತೀಚೆಗೆ ನಿಮಗೆ ಗೊತ್ತು ಎಲ್ಲಿಯೂ ಕೂಡ ಏನಪ್ಪ ಅಂದರೆ ಪ್ರೈವಸಿ ಇಲ್ಲ ಯಾರ್ದು ಡಾಟಾ ಬೇಕಾದರೂ ಏನಾಗ್ತಿದೆ ಅಂದರೆ ಬ್ರೀಚ್ ಆಗ್ತಿದೆ ಡಾಟಾ ಏನಾಗ್ತಿದೆ ಅಂದರೆ ಇಲ್ಲಿ ಲೀಕ್ ಆಗ್ತಿದೆ ಹಾಗಾಗಿ ನೋಡಿರಿ ಬಹಳಷ್ಟು ಜನ ಯಾಕೆ ಈ ಗವರ್ನೆನ್ಸ್ಗೆ ಅಡಾಪ್ಟ್ ಆಗಲ್ಲ ಅಂದರೆ ಅವರ ಒಂದು ಪ್ರೈವಸಿ ಲೀಕ್ ಆಗ್ಬೋದು ಅಲ್ಲಿರುವಂತ ಪ್ರೈವಸಿ ಲೀಕ್ ಆಗೋದು ಒಂದು ದೊಡ್ಡ ಸವಾಲಾಗಿದೆ ನೆಕ್ಸ್ಟ್ ಇರುವಂಥದ್ದು ಏನಪ್ಪ ಅಂದರೆ ಡಿಜಿಟಲ್ ಡಿವೈಡ್ ಡಿಜಿಟಲ್ ಡಿವೈಡ್ ಅಂದ್ರೆ ನಿಮಗೆ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಸೊ ಶಹರದಲ್ಲಿರುವಂಥ ಜನರಿಗೆ ಮತ್ತೆ ನೀವು ಹಳ್ಳಿಗಳಲ್ಲಿರುವಂಥ ಜನರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಶಹರದಲ್ಲಿರುವಂಥ ವಿದ್ಯಾವಂತ ಜನರೇನಪ್ಪ ಅಂದರೆ ಈಸಿಯಾಗಿ ಇಂಟರ್ನೆಟ್ ಆ್ಯಕ್ಸಸ್ ಮಾಡ್ತಾರೆ ಮತ್ತೆ ಸೇವೆಗಳನ್ನ ಸರ್ಕಾರಿ ಸೇವೆಗಳನ್ನ ತೆಗೆದುಕೊಳ್ತಾರೆ ಅದೇ ಹಳ್ಳಿಗಳಲ್ಲಿರುವಂಥ ಜನರಿಗೆ ಇನ್ನೂ ಕೂಡ ಏನಪ್ಪ ಅಂದರೆ ಸರ್ಕಾರಿ ಸೇವೆಗಳನ್ನು ಮೊಬೈಲ್ ಮೂಲಕ ತೆಗೆದುಕೊಳ್ಳೋದು ಕಷ್ಟ ಆಗ್ತಿದೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಜಿಟಲಿ ಡಿವೈಡ್ ಅಂತ ಕರಿತಿದ್ದೀವಿ ಸೊ ನೋಡ್ರಿ ಈ ಡಿಜಿಟಲಿ ಡಿವೈಡ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಯಾರು ಯೂಸರ್ಸ್ ಮತ್ತೆ ನಾನ್ ಯೂಸರ್ಸ್ ಇದಾರಲ್ಲ ಅವ್ರ ಮಧ್ಯೆ ಏನಪ್ಪಾ ಅಂದ್ರೆ ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಗೊತ್ತಿದ್ದವ್ರು ಬೇಗ ಯೂಸ್ ಮಾಡ್ತಾರೆ ಗೊತ್ತಿಲ್ಲದವ್ರಿಗೆ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ ಸೊ ನೋಡ್ರಿ ಡಿಜಿಟಲ್ ಗ್ಯಾಪ್ ಯಾವ ಥರನಾಗಿರ್ಬೋದು ಅಂದರೆ ಅಂದ್ರೆ ಬಡವ ಮತ್ತು ಶ್ರೀಮಂತನ ರೂಪದಲ್ಲಿ ಡಿಜಿಟಲ್ ಗ್ಯಾಪ್ ಆಗ್ಬೋದು ಮಹಿಳೆಯರು ಮತ್ತು ಪುರುಷರ ಮಧ್ಯದಲ್ಲಿ ಡಿಜಿಟಲ್ ಗ್ಯಾಪ್ ಆಗ್ಬೋದು ಅರ್ಬನ್ ರೂರಲ್ ಅಂದ್ರೆ ಶಹರಗಳು ಮತ್ತೆ ಹಳ್ಳಿಗಳ ಮಧ್ಯದಲ್ಲಿ ಅಂದ್ರೆ ಶಹರದಲ್ಲಿ ವಾಸಿಸುವಂತ ಜನ ಏನು ಮಾಡ್ತಾರೆ ಅಂದರೆ ಈಸಿಯಾಗಿ ಆಕ್ಸೆಸ್ ಮಾಡಿದರೆ ಹಳ್ಳಿಗಳಲ್ಲಿ ಇದು ಸ್ವಲ್ಪ ಕಷ್ಟ ಆಗ್ಬೋದು ಆ ಥರನಾಗ ಏನಪ್ಪ ಅಂದ್ರೆ ನಿಮಗೆ ಡಿಜಿಟಲ್ ಡಿವೈಡ್ ಆಗುತ್ತೆ ಹಾಗಾದ್ರೆ ಈ ಆಡಳಿತವನ್ನು ಸುಧಾರಿಸೋದಕ್ಕೆ ನಾವೇನೆಲ್ಲ ಕೆಲವೊಂದಿಷ್ಟು ಇನಿಷಿಯಟಿವ್ಸ್ ತೆಗೆದುಕೊಳ್ಬೋದು ಅಥವಾ ಏನೆಲ್ಲ ಸಜೆಷನ್ಸ್ ಕೊಡ್ಬೋದು ಅಂದರೆ ಕೆಲವೊಂದಿಷ್ಟು ಸಜೆಷನ್ಸ್ ನೋಡಿರಿ ಇಲ್ಲೇನು ಮಾಡ್ಬೋದಪ್ಪ ಅಂದ್ರೆ ಒಂದು ಹೈಬ್ರಿಡ್ ಅಪ್ರೋಚ್ ಮಾಡ್ಬೋದು ಮಾಡಬಹುದು ಸೊ ನೋಡಿರಿ ಹೈಬ್ರಿಡ್ ಅಪ್ರೋಚ್ ಯಾವ ಥರನಾಗ ಅಂದರೆ ಡಿಜಿಟಲಿ ಸೇವೆಗಳನ್ನು ಒದಗಿಸೋದು ಬಟ್ ಹಳ್ಳಿಗಳಲ್ಲಿ ಏನು ಮಾಡೋದಪ್ಪ ಅಂದರೆ ಜನರಿಗೆ ಕಾಮನ್ ಸರ್ವಿಸ್ ಸೆಂಟರ್ಸ್ ಪೋಸ್ಟ್ ಆಫೀಸ್ ಬೇರೆ ಬೇರೆ ಒಂದು ಕೇಂದ್ರದ ಮೂಲಕ ಏನಪ್ಪ ಅಂದರೆ ನೀವು ಸರ್ಕಾರಿ ಸೇವೆಗಳನ್ನು ಒದಗಿಸೋದು ಇದರಿಂದ ಅಂದರೆ ಅಲ್ಲಿರುವಂಥ ಜನರಿಗೂ ಕೂಡ ಸೇವೆಗಳು ಸಿಗುತ್ತೆ ಜೊತೆಗೆ ನಿಮ್ಗೆ ಏನಂದರೆ ಇನ್ನೂ ಹೆಚ್ಚಿನದಾಗಿ ಆ ಸರ್ವಿಸನ್ನು ಡೆಲಿವರಿ ಮಾಡ್ಬೋದು ನೆಕ್ಸ್ಟ್ ನೋಡಿರಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಇನ್ನೊಂದು ಸಜೆಷನ್ ಏನು ಕೊಡ್ಬೋದು ಅಂದರೆ ಈ ಇ ಗವರ್ನೆನ್ಸ್ ಇನಿಷಿಯೇಟಿವ್ಸ್ ಏನಿದೆ ಅಥವಾ ಈ ಆಡಳಿತದ ಒಂದು ಇನಿಷಿಯೇಟಿವ್ಸ್ ಏನಿದೆಯಲ್ಲ ಇದನ್ನು ಫಸ್ಟ್ ನಾವೇನು ಮಾಡಬೇಕಂದ್ರೆ ಹಳ್ಳಿಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಈಗ ನಾವೇನು ಸಿಟೀಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಲ್ಲ ಅದರ ಬದಲಾಗಿ ಹಳ್ಳಿಗಳಲ್ಲಿ ಇಂಪ್ಲಿಮೆಂಟ್ ಮಾಡಿ ಇಲ್ಲಿ ಏನೇನು ಚಾಲೆಂಜಿಂಗ್ ಏರಿಯಾ ಇದೆ ಅಂದರೆ ಯಾವ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಅದನ್ನು ನಾವು ಇಲ್ಲಿ ಏನು ಮಾಡ್ಬೋದು ಅಂದ್ರೆ ರೆಕ್ಟಿಫೈನ ಮಾಡಬಹುದು ನೆಕ್ಸ್ಟ್ ನೋಡ್ರಿ ಇನ್ನೊಂದು ಮುಖ್ಯ ಸಮಸ್ಯೆ ಏನಪ್ಪ ಅಂದ್ರೆ ಮೂಲ ಸೌಕರ್ಯ ಆಗ್ಲೇ ಹೇಳ್ದಂಗೆ ನಮಗೆ ಮೂಲ ಸೌಕರ್ಯಕ್ಕೆ ಏನಾಗುತ್ತೆ ಅಂದ್ರೆ ಹೆಚ್ಚಿನ ಕಾಸ್ಟ್ ಆಗುತ್ತೆ ಹಾಗಾಗಿ ಅದು ಸಪಟ್ ಸೆಟಪ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರೆ ಅದ್ರ ಬದಲಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಅನ್ನ ಯೂಸ್ ಮಾಡಬಹುದು ಸೊ ನೋಡ್ರಿ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ನಿಮ್ಗೆ ಡಿಮ್ಯಾಂಡ್ ಮೇಲೆ ಏನ್ ಮಾಡತ್ತಪ್ಪ ಅಂದ್ರೆ ಸ್ಪೇಸ್ ಮತ್ತೆ ಇಂಟರ್ನೆಟ್ ಅನ್ನ ಒದಗಿಸ್ತಾ ಹೋಗುತ್ತೆ ಸೊ ನೋಡ್ರಿ ಡಿಮ್ಯಾಂಡ್ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಸ್ಪೇಸ್ ಮತ್ತೆ ಇಂಟರ್ನೆಟ್ ಫೆಸಿಲಿಟಿ ಒದಗಿಸ್ತಾ ಹೋಗುತ್ತೆ ಇದರಿಂದ ಏನಂದ್ರೆ ಯಾವ ಒಂದು ಸರ್ಕಾರಕ್ಕೆ ಅಥವಾ ಆಗಲಿ ಅಥವಾ ಬಿಸ್ನೆಸ್ ಗೆ ಏನು ಒಂದು ಸೆಟಪ್ ಅನ್ನ ಆ ಸೆಟಪ್ ಅನ್ನ ಮಾಡೋದು ಕಮ್ಮಿ ಆಗುತ್ತೆ ಅಂದ್ರೆ ನೋಡ್ರಿ ಈಗ ಒಂದು ಹಳ್ಳಿಗಳಲ್ಲಿ ಅಥವಾ ಬೇರೆ ಪ್ರದೇಶಕ್ಕೆ ಹೋದಾಗ ನಿಮ್ಗೆ ಏನಪ್ಪ ಸ್ಪೇಸ್ ಕಮ್ಮಿ ಆದಂಗೆ ಏನಾಗುತ್ತೆ ಅಂದ್ರೆ ಈ ಕಂಪ್ಯೂಟರ್ ವರ್ಕಿಂಗ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ಹೆಚ್ಚು ಸ್ಟೋರೇಜನ್ನು ಮಾಡೋಕ್ಕಾಗಲ್ಲ ಅದ್ರ ಬದಲಾಗಿ ನಾವು ಕ್ಲೌಡ್ ಕಂಪ್ಯೂಟಿಂಗನ್ನು ಯೂಸ್ ಮಾಡಿದ್ರ ಮೇಲೆ ನಮಗೆ ಎಷ್ಟು ಡಿಮ್ಯಾಂಡ್ ಇದೆಯಲ್ಲ ಅಷ್ಟು ಕೂಡ ಮಾಡುತ್ತೆ ಅಂದ್ರೆ ಡಿಮ್ಯಾಂಡ್ ಬೇಸ್ಡ್ ನಮ್ಗೆ ಮಾಡುತ್ತೆ ಮಾಡತ್ತಂದ್ರೆ ಸ್ಪೇಸ್ ಮತ್ತೆ ಇಂಟರ್ನೆಟ್ ಅನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ನೀವು ಎಷ್ಟು ಸ್ಪೇಸನ್ನು ಯೂಸ್ ಮಾಡಿದ್ರೆ ಅಷ್ಟು ಸ್ಪೇಸಿಗೆ ಮಾತ್ರ ಮಾಡ್ಬೋದಪ್ಪ ಅಂದ್ರೆ ಹಣವನ್ನು ಕಟ್ಬೋದಾಗಿದೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಇನಿಷಿಯೇಟಿವ್ಸ್ ಅಥವಾ ಇನ್ನೊಂದು ಸಜೆಷನ್ ಏನು ಕೊಡ್ಬೋದು ಅಂದರೆ ಈ ಒಂದು ಇ ಗವರ್ನೆನ್ಸ್ ಏನು ಇನಿಷಿಯೇಟಿವ್ಸ್ ಇದೆಯಲ್ಲ ಅದನ್ನು ನಾವೇನು ಮಾಡೋದಂದ್ರೆ ರೀಜ್ನಲ್ ಲ್ಯಾಂಗ್ವೇಜ್ ಮೂಲಕ ಅಂದರೆ ಸ್ಥಳೀಯ ಭಾಷೆಗಳಲ್ಲಿ ಒದಗಿಸೋದು ಸ್ಥಳೀಯ ಭಾಷೆ ಅಥವಾ ನಾವೇನನ್ಬೋದಂದರೆ ಮಾತೃ ಭಾಷೆಗಳಲ್ಲಿ ಒದಗಿಸೋದು ಭಾಳಷ್ಟು ಅಪ್ಲಿಕೇಶನ್ಸ್ ಏನಾಗಿದೆ ಅಂದರೆ ಕನ್ನಡದಲ್ಲಿ ಬರ್ತಾ ಇದೆ ಇನ್ನೂ ಕೂಡ ಏನಪ್ಪ ಅಂದರೆ ಸರ್ಕಾರದ ಅಪ್ಲಿಕೇಶನ್ಸ್ಗಳು ಕನ್ನಡದಲ್ಲಿ ಬಂದರೆ ಬಳಕೆ ಮಾಡೋರು ಅಂದ್ರೆ ಯಾರು ಯೂಸರ್ಸ್ ಇರ್ತಾರಲ್ಲ ತುಂಬ ಈಸಿಯಾಗಿ ಏನು ಮಾಡ್ಬೋದು ಅಂದರೆ ಅದನ್ನು ಆಕ್ಸೆಸ್ ಮಾಡ್ಬೋದು ಇದಿಷ್ಟೇನಂದರೆ ಇ ಗವರ್ನೆನ್ಸ್ ಇನಿಷಿಯೇಟಿವ್ಸ್ ಬಗ್ಗೆ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಏನು ಇ ಗವರ್ನೆನ್ಸ್ ಇನಿಷಿಯೇಟಿವ್ಸ್ ತೊಗೊಂಡಿದ್ದಾರೆ ಮತ್ತು ಇ ಕ್ರಾಂತಿ ಏನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಮತ್ತು ಇ ಗವರ್ನೆನ್ಸ್ ಬೆನಿಫಿಟ್ಸ್ ಏನು ಚಾಲೆಂಜಸ್ ಏನು ಸಜೆಷನ್ ಏನು ಅಂತ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ನೋಡಿರಿ ಮುಂದುವ ಕ್ಲಾಸ್ಗಳಲ್ಲಿ ಏನು ಮಾಡ್ತೀವಿ ಅಂದರೆ ಕರ್ನಾಟಕದಲ್ಲಿ ಯಾವ ಥರನಾಗಿ ನಾವು ಇ ಗವರ್ನೆನ್ಸನ್ನು ಯೂಸ್ ಮಾಡ್ತಿದ್ವಿ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ ಮೂಲಕ ನಾವು ಏನು ಮಾಡ್ತಿದ್ವಿ ಅಂದರೆ ಆಡಳಿತವನ್ನು ಯಾವ ಥರನಾಗಿ ಸುಲಭವಾಗಿ ಮಾಡ್ತಿದ್ವಿ ಅನ್ನೋದ್ರ ಬಗ್ಗೆ ಏನೇನು ಇನಿಷಿಯೇಟಿವ್ಸ್ ಇದೆಯಲ್ಲ ಅವುಗಳನ್ನು ಇಲ್ಲಿ ಡಿಸ್ಕಸನ್ನು ಮಾಡೋಣ ಇದೇ ಥರನ ಅಂತ ಉಪಯುಕ್ತ ಮಾಹಿತಿನ ಕೊಡ್ತಿರ್ತೀವಿ अली वर्गु नोडतात क्लासििक एज्युशन यूट्यूबल थँक्यू